ಬಂಗಾರ ಶಾಬಾಸ್ ವಸಂತಿ ಶಾಬಾಸ್. ನಿನ್ ಡಾನ್ಸ್ ನೋಡ್ತಾ ಇದ್ರೆ ಒಳ್ಳೆ ನಾಟ್ಯ ಸರಸ್ವತಿನ ಪ್ರತ್ಯಕ್ಷವಾದಾಗಿತ್ತು. ಕಮ್ಮ, ವಸಂತಿ ಇಷ್ಟು ಬೇಗ ಇಷ್ಟು ಚೆನ್ನಾಗಿ ನಾಟ್ಯ ಕಲಿತಾಳೆ ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ನಿಮ್ದೆಯೇ. ನಾಟಕದಲ್ಲಿ ನಾಲ್ಕು ಹೆಜ್ಜೆ ಹಾಕ್ತಿದ್ದವಳನ್ನ ನೋಡಿ ಹಣ ಖರ್ಚು ಮಾಡಿ ಪಾಠ ಹೇಳಿಸಿ ಮುಂದಕ್ಕೆ ತಂದ್ರಿ. ಈಗ ಹಾಳು ಕೊಂಪೆಯಿಂದ ನಮ್ಮನ್ನ ನಿಮ್ಮೂರ್ಗೋ ಕರ್ಕೊಂಡು ಬಂದ್ರಿ. ಇಷ್ಟೊಂದು ದೊಡ್ಡ ಗುಣ, ಧಾರಾಳ ಮನಸ್ಸು ಇರುವ ನಿಮ್ ಕಣ್ಣಿಗೆ ನಾವು ಕಂಡಿದ್ದು ನಿಜವಾಗಲೂ ನನ್ನ ಪುಣ್ಯ, ನಮ್ಮ ವಸಂತಿ ಭಾಗ್ಯ. ಬಸಂತಿ ಭಾಗ್ಯ ಇಷ್ಟೇ ಅನ್ಕಂಡೆ. ಈ ಶಿವರಾಯ ಹಾಕಿರೋ ಪ್ಲಾನ್ ಪ್ರಕಾರ ಎಲ್ಲ ನಡೀಲಿ. ಬರೀ ಬಸಂತಿ ಹೋಗಿ ನಾಟ್ಯರಾಣಿ ಬಸಂತಿ ಅಂತ ಊರೂರಲ್ಲೂ ಪ್ರಸಿದ್ಧಿ ಆಗ್ಬೇಕು, ಹಾಗೆ ಮಾಡ್ತೀನಿ. ಏನ್ ಬಸಂತಿ, ಸಂತೋಷ ತಾನೆ? ಸಂತೋಷ ಅಂತ ಒಂದ್ ಮಾತು ಹೇಳಿಲ್ವಲ್ಲ ನೀವು. ಸರಿ ಅಣ್ಣ. ನೋಡು, ಇದೇ ನನಗಾಗಲ್ಲ ಅನ್ನೋದು. ನಿನ್ನಂತ ಹುಡುಗಿರು ಯಾರಾದ್ರೂ ನನಗೆ ಅಣ್ಣ ಅಂತ ಕರೆದ್ರೆ ನನ್ನ ಹೃದಯಕ್ಕೆ ಮೆಣಸಿನಕಾಯಿ ತಿಕ್ತಾಗುತ್ತೆ. ಬಸಂತಿಗೆ ಎಲ್ಲರನ್ನೂ ಹಾಗೆ ಕರೆದ ಅಭ್ಯಾಸ. ಈ ಹಳೆ ಅಭ್ಯಾಸಗಳೆಲ್ಲ ನನಗೆ ಹಿಡ್ಸಲ್ಲ. ಏನು
ನೀವೇನು ತಿಳ್ಕೊಳ್ಬೇಡಿ, ಹುಡುಗ ಬುದ್ಧಿ. ಅಕ್ಕಮ್ಮ, ಬಸಂತಿ ಎಷ್ಟೊತ್ತಿನಲ್ಲಿ ಏನ್ ಬೇಕು ಅಂದ್ರು ಸರಿ ನನಗೆ ಹೇಳ್ಕೊಳ್. ಆಗ್ಲಿ, ಬರ್ಲ. ಬಸಂತಿ, ಬಸಂತಿ. ತಮ್ಮಯ್ಯ, ಯಾರು ಇಷ್ಟು ಚೆನ್ನಾಗಿ ಶಹನ ನುಡಿಸಿರೋರು? ಅಪ್ಪಣ್ಣ ಅಂತ ಕಣಮ್ಮ, ಅವನಷ್ಟೇ ಅಚ್ಚುಕಟ್ಟಾಗಿ ಆ ವಾದ್ಯನ ಅಭ್ಯಾಸ ಮಾಡ್ಕೊಂಡಿರೋರು ಈ ಸುತ್ತಮುತ್ತಲು ಯಾರೂ ಇಲ್ಲ. ಅವನು ನುಡಿಸೋ ವೇಗಕ್ಕೆ ನವಿಲು ಕೂಡ ಹೆಜ್ಜೆ ಹಾಕಕ್ಕಾಗಲ್ವೇನೋ ಅನ್ಸುತ್ತೆ. ನಾವೊಂದ್ಸಲ ಅವ್ರು ನೋಡ್ಬೇಕಲ್ಲ. ಒಳ್ಳೆ ಗಂಧರ್ವ ಗಾನ ಅಂತಾರಲ್ಲಮ್ಮ, ಹಾಗಿತ್ತು. ಬೆಳಗಿನ ಜಾವದಲ್ಲಿ ನನಗೆ ಒಳ್ಳೆ ನಿದ್ದೆ, ಕನಸದಲ್ಲಿ ಕೇಳ್ತಾ ಇದ್ದೀನಿ ನಾನು ಅನ್ಕೊಂಡೆ. ಕಣ್ಬಿಟ್ಟು ಆ ನಾದ ಕೇಳ್ತಾನೇ ಇತ್ತು. ಕೇಳ್ತಾ ಕೇಳ್ತಾ ಹಾಗೆ ಮೈ ಮರೆತು ನಾನು ಯಾವುದೋ ಲೋಕದಲ್ಲಿರೋ ಹಾಗಿತ್ತು. ಅಮ್ಮ, ಅಪ್ಪಣ್ಣ ಶಹನಾಯಿ ನುಡಿಸೋದನ್ನ ನಾವು ಒಂದ್ಸಲ ಕೇಳ್ಬೇಕಲ್ಲಮ್ಮ. ವಸಂತಿ, ನೀನೇನಾದ್ರೂ ಕೇಳ್ತಾ ಇರ್ಬೇಕು ಅಂತ ತಾನೇ ನನ್ನ ಆಸೆ. ಏನಂತೆ? ಬನ್ನಿ ಬನ್ನಿ, ಕೂತ್ಕೊಳ್ಳಿ.
ಅದ್ಯಾರೋ ಅಪ್ಪಣ್ಣ ಅಂತ ತುತ್ತೂರಿ ಬಾರಿಸ್ತಾನಂತಲ್ಲ. ತುತ್ತೂರಿ ಅಲ್ಲ ಅಕ್ಕಮ್ಮ, ಶಾನಾಯ್ ಅವನೇ ಅಪ್ಪಣ್ಣ ಕೊರೋರವನು. ಅವನೇನೀಗ ಏನೂ ಇಲ್ಲ, ಅವನು ಊದೋದನ್ನ ನಮ್ ಬಸಂತಿ ಕೇಳ್ಬೇಕು ಅಂತಂದ್ಲು. ನಾನು ಶಿವರಾಯಪ್ಪನವ್ರಿಗೆ ಹೇಳಿದ್ರಾಯ್ತು, ಅವ್ರಿಗೆ ಇದ್ಯಾವ ಮಹಾ ದೊಡ್ಡ ವಿಷಯ ಅಂತ ಹೇಳ್ದೆ. ನೋಡದ್ಯಾ, ನೀನೀಗ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಿ. ಬಸಂತಿ ಆಸೆ ಪಡೋದು ಹೆಚ್ಚು, ಆ ಕೊರವ ಬಂದ್ ನುಡ್ಸೋದು ಹೆಚ್ಚು. ನಾನ್ ಚಿಟಕಿ ಹೊಡೆದ್ರೆ ಸಾಕು, ಮುಂದ್ ಬಂದ್ ಬಾರಿಸ್ಬೇಕು. ಬಸಂತಿ ಬರೀ ಕೇಳೋದೇನು, ಅವಳ ನಾಟ್ಯಕ್ ನುಡ್ಸುಂದ್ರು ನುಡಿಸ್ತಾನೆ. ಬಸಂತಿ, ಈ ಸಲ ಶಿವರಾತ್ರಿ ದಿನ ಗಂಗನಹಳ್ಳಿ ದೇವಸ್ಥಾನದಲ್ಲಿ ಡ್ಯಾನ್ಸ್ ಏರ್ಪಾಡ್ ಮಾಡಿದ್ದೀನಿ. ಆವತ್ತೇನಾದ್ರೂ ನೀನ್ ಎಲ್ರ ಮುಂದೆ ಸೈ ಅನ್ನಿಸ್ಕೊಂಡೆ, ಆಮೇಲೆ ನೋಡ್ತಿರು ಪ್ರೋಗ್ರಾಮ್ ಮೇಲ್ ಪ್ರೋಗ್ರಾಮು, ಬೇಕಾದಷ್ಟು ದುಡ್ಡು, ಅರಮನೆ ಅಂತ ಬಂಗ್ಲೆ ಕಾರು, ಹೀಗ್ ಸುಖ ಸುಪತ್ಕ ಮೇಲೆ ಹೊರಳಾಡ್ತಿರ್ಬೋದು. ನನಗೂ ಅದೇ ಆಸೆ. ಅವತ್ತು ನನ್ನ ನಾಟ್ಯಕ್ಕೆ ಅಪ್ಪಣ್ಣ ಶಹನ ನುಡ್ಸೋಕೆ ಏರ್ಪಾಡ್ ಮಾಡ್ತೀರಾ? ಇದ್ಯಾ ಮಹಾಘನ ಕಾರ್ಯ, ನಾಳೆ ಬೆಳಿಗ್ಗೆ ನನ್ನ ತಮ್ಮನ ಮದುವೆಗೆ ಬಾರ್ಸಕ್ ಬರ್ತೀಯಾನೆ, ಏರ್ಪಾಡ್ ಮಾಡಿದ್ರೆ ಆಯ್ತು. ನಿಜವಾಗ್ಲೂ ಶಿವರಾಯ ಮಾತು ಕೊಟ್ರೆ ಮುಗೀತು. ಅಮ್ಮ, ನನ್ನ ನಾಟ್ಯಕ್ಕೆ ಅಪ್ಪಣ ಶಹನ. ಅಮ್ಮ, ಎಲ್ಲರಿಗೂ ತಾಂಬೂಲ ಬಂತು ಅಂತ ಕಾಣಿಸುತ್ತೆ. ಅಪ್ಪಣ ಕೂತ್ಕೋ ಕೂತ್ಕೋ. ಅದೇನ್ ಸಂಗೀತ, ಅದೇನ್ ಸಂಗೀತ! ನಾನು ದಕ್ಷಿಣಾದಿ, ಉತ್ತರಾದಿ, ಪೂರ್ವಾದಿ, ಪಶ್ಚಿಮಾದಿ ಎಲ್ಲಾ ಸಂಗೀತನೂ ಕೇಳಿದ್ದೀನಿ. ಈ ನಿನ್ ಕೊಳವೆಯಿಂದ ಬರೋ ನಾದ ಅದೇನ್ ಸ್ಪೆಷಲ್ ಅಪ್ಪ. ಅದ್ರಲ್ಲೂ ಇವತ್ ನೀನ್ ಬಾರಿಸಿದ್ಯಲ್ಲ ದುಬಾರಿ ರಾಗ. ದುಬಾರಿ ರಾಗ ಅದ್ಯಾವ್ದು? ಅದೇಪ್ಪ, ರಾಜಮಹಾರಾಜರು ದರ್ಬಾರಲ್ಲಿ ನುಡಿಸ್ತಾರೆ ನೋಡು. ದರ್ಬಾರಿ ಆ ರಾಗ. ನಿಮ್ ದೃಷ್ಟಿಲಿ ಅದು ದುಬಾರಿ ಆಗೋಯ್ತಲ್ಲ. ಹೌದಪ್ಪ, ದರ್ಬಾರಿ ರಾಗ ನಾನಿವತ್ತು ನುಡಿಸ್ಲಿಲ್ವಲ್ಲ. ನುಡಿಸ್ಲಿಲ್ವೇ? ಇಲ್ಲ, ನುಡಿಸ್ಲೇ ಇಲ್ವೇ? ಹೋಗ್ಲಿ ಬಿಡು. ಅಪ್ಪನ ನಿನ್ ನೋಡ್ರಾಗ್ಲೆಲ್ಲ ನನ್ನ ಮನಸ್ಸಿಗೆ ತುಂಬಾ ವ್ಯಥೆ ಆಗುತ್ತೆ ಕಣೆ. ನಿನ್ನಂತ ಸರಸ್ವತಿ ಪುತ್ರ ಬಾರಿಸೋ ಜಾಗ ಇದಲ್ಲ. ಇನ್ಯಾವ್ದು? ನಮ್ ಬಸಂತಿ ಗೊತ್ತು ತಾನೆ? ಬಸಂತಿ ಅಲ್ಲ ಸ್ವಾಮಿ, ರಾಗದ ಹೆಸರು ಬಸಂತ. ನೀನು ಯಾವಾಗ ನೋಡು ರಾಗ ಸಂಗೀತಾನೆ, ಬಸಂತಿ ರಾಗ ಅಲ್ಲಪ್ಪ. ನಮ್ ಹುಡುಗಿ ಬಸಂತಿ ನಿಮ್ ಮಗಳ? ಏನ, ಆರ್ ತಿಂಗಳಿಂದ ನೀನೇ ನನ್ನ ಮದುವೆಗೆ ಇದೇ ಜಗಲಿ ಮೇಲೆ ಕುತ್ಕೊಂಡು ಶಹನಾಯ್ ಬಾರಿಸಿದ್ಯಾ? ಅದ್ ಹ್ಯಾಕ್ ಸಾಧ್ಯ? ಅದೇ ಅದೇ ನನಗೂ ಆಶ್ಚರ್ಯ, ಅದ್ ಹ್ಯಾಕ್ ಸಾಧ್ಯ? ನಮ್ ಹುಡುಗಿ ಬಸಂತಿ ನಾಟ್ಯ ಸರಸ್ವತಿ. ಅವಳ ನಾಟ್ಯಕ್ಕೆ ನೀನ್ ನುಡಿಸಿದ್ರೆ ನಿನ್ ಕೀರ್ತಿ ಶಿಖರ. ನಾಳೆ ಮಹಾಶಿವರಾತ್ರಿ, ಶಿವನ್ ದೇವಸ್ಥಾನದಲ್ಲಿ ಅವಳ ನಾಟ್ಯ ಇದೆ, ಅದಕ್ಕೆ ನೀನ್ ನುಡಿಸ್ಬೇಕು. ಕ್ಷಮಿಸಿ ಸರ್, ನನ್ನ ವಾದ್ಯ ಇರೋದು ಇಂಥ ಮಂಗಳ ಕಾರ್ಯಗಳಿಗೋಸ್ಕರ, ದೇವ್ರ ಸೇವೆಗೋಸ್ಕರ. ಕುಣಿತ ಗಿಣತ ಇದಕ್ಕೆಲ್ಲ ನಾನ್ ನುಡಿಸೋದಿಲ್ಲ, ಬರ್ತೀನಿ. ನಮಸ್ಕಾರ. ನನ್ನ ನಾಟ್ಯನ ಕುಣಿತ ಅದಕ್ಕೆ ಬಾರಿಸಲ್ಲ ಅನ್ನ. ಹಾಗಂದ ತಕ್ಷಣ ಅಲ್ಲೇ ಕೆನ್ನೆಗೆ ಬಿಗ್ದು ದೌಡೆ ಅಲ್ಲಿ ಉದರ್ಸನ ಅಂತಿದ್ದೆ. ಹೋಗ್ಲಿ ಪಾಪ, ಬಡಪಾಯಿ ಬದುಕೊಳ್ಳಿ ಅಂತ ಬಿಟ್ಟೆ. ಅಲ್ಲ ಬಸಂತಿ, ಹೋಗಿ ಹೋಗಿ. ಅವನು ಯಾವ ಮಹಾ ಗನ್ನಂಧಾರಿ ವಿದ್ವಾಂಸ ಅಂತ ಅವ್ ಸಂಗೀತಕ್ಕೆ ಆಸೆ ಪಟ್ಟೆ? ಬಸಂತಿ, ಬಸಂತಿ! ಅಕ್ಕಮ್ಮ, ಇನ್ನೊಂದ್ಸಲ ಇವರಪ್ಪನಂತ ಶಹನಾಯ ನುಡ್ಸೋನ್ ಕರೆಸಿ ಇವಳು ಡ್ಯಾನ್ಸ್ ಬಾರಿಸ್ತೀನಿ ಅಂತ ಬಸಂತಿಗೆ ಹೇಳು. ಬಸಂತಿ, ಇಷ್ಟಕ್ಕೆಲ್ಲ ಈಗ ಮಂಕ ಕೂತ್ಕೋತಾರ? ನೋಡಮ್ಮ, ಆ ಅಪ್ಪಣ್ಣ ನನಗೇನು ಬಸಬ ಅಲ್ಲ, ಆ ಕೊರವರ ಕೇರಿಗೆ ಅವನೊಂದು ಮಾಣಿಕ್ಯ ಇದ್ದಾಗೆ, ವಿನಯ ಬಿಟ್ಟು ಯಾವತ್ತೂ ಮಾತಾಡಲ್ಲ. ಇವತ್ತು ಮಾತ್ರ ನನ್ನ ನಾಟ್ಯದ ಬಗ್ಗೆ ಕುಣಿತ ಗಿಣತ ಅಂತ ಕೇವಲವಾಗಿ ಮಾತಾಡಬಹುದಾ? ನಿನ್ನ ಬಗ್ಗೆ ಆಗ್ಲಿ, ನೀನ್ ಅಚ್ಚುಕಟ್ಟಾಗಿ ಅಭ್ಯಾಸ ಮಾಡಿರೋ ಈ ನಾಟ್ಯಕಲೆಯ ಬಗ್ಗೆ ಆಗ್ಲಿ, ಅವನಿಗೆ ಏನು ಮಾಗೊತ್ತು? ಗೊತ್ತಿಲ್ದೆ ಹಾಗೆಲ್ಲ ಮಾತಾಡೋದು ತಪ್ಪು. ಅವನ್ ಮೊದ್ಲಿಂದಲೂ ಅಷ್ಟೇ ದೇವ್ರ ಸೇವೆ ಮಂಗಳ ಕಾರ್ಯಗಳ ವಿನಃ ಬೇರೆ ಎಲ್ಲೂ ಬಾರಿಸಲ್ಲ ಅಂತಾನೆ. ಹೇಗಾದ್ರೂ ಒಂದು ಸಲ ನನ್ನ ನಾಟ್ಯಕ್ಕೆ ಅವರು ಶಹನಾಯಿ ಬಾರಿಸ್ಬೇಕು, ಆಗ ನಾನು ಯಾರು ಅನ್ನೋದನ್ನ ತೋರಿಸ್ಬೇಕು. ಅಷ್ಟು ಸುಲಭವಾಗಿ ಅವನು ನಮಗ್ ಸಿಗಬೇಕಲ್ಲ. ನೋಡಮ್ಮ, ನಿನ್ನ ಆಸೆ ನೆರವೇರ್ಬೇಕಾದ್ರೆ ಅಪ್ಪ ಸ್ವರದ ಏನೇನು ಹಿಡಿಬೇಕು? ಯಾಕೆ
ಅಲ್ಲೇ ಇರೋದು ವಿಷಯ ಹೇಳ್ತೀನಿರು. ಏನ್ರಪ್ಪ ಏನ್ ಗಲಾಟೆ? ಇದೇನ್ ಸಂತೆನ? ಸ್ವಾಮಿ ಸನ್ನಿಧಿನ ಯಾಕೆ ಕೂಗಾಡ್ತಾ ಇದ್ದೀರಾ? ದೇವಸ್ಥಾನಕ್ ಬಂದು ಬರೀ ಅಪಶ್ರುತಿ ಊತಾ ಇದ್ದಾನೆ ಸ್ವಾಮಿ, ಕೇಳಕ್ಕಾಗೋದಿಲ್ಲ. ಯಾರಿಗೋ ನೀನ್ ಬೊಗಳಿದ್ದು ಅಪಶ್ರುತಿ ಅಂತ? ಲೇಯ್, ನಾನ್ ಬಾರಿಸುವುದೆಲ್ಲ ಅಪರೂಪದ ಶ್ರುತಿ ಕಣೋ. ನನ್ ಕಿಮ್ಮತ್ ನಿನ್ಗೇನು ಗೊತ್ತಿದೆ? ನಿನ್ ಇಷ್ಟವಾದ್ರೆ ಕೇಳು, ಕಷ್ಟವಾದ್ರೆ ಎದ್ದು ಹೋಗ್ತಿರು. ನೋಡು, ತುಂಬಿಸ ಬೆಲೆ ಎದ್ದು ಹೋಗು ಅಂತ ನೀನ್ ಹೇಳ್ಬಾರ್ದು, ಅದು ಅಧಿಕ ಪ್ರಸಂಗತನ. ಯಾರ್ದು ಸ್ವಾಮಿ ಅಧಿಕ ಪ್ರಸಂಗತನ? ನಾನಿನ್ನು ಉಸಿರು ತುಂಬೋದಿಕ್ಕಿಲ್ಲ, ಆಗ್ಲೇ ಈ ಮುಂಡೆ ತಪ್ಪಾಯ್ತವ್ರೆ. ಕಾಗಿಗಳಾಗಿ ಅಪಶ್ರುತಿ 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 ಅಂತ ಪಡ್ಕೋತಾ ಇವೆ. ಏನೋ ಇವ್ರ ಅಪಶ್ರುತಿ ಹೋದಾಗೆ ಅಪ್ಪಗೆ ಪಂಚ. ನೀನ್ ಸುಮ್ಮನೆಯ್ಯ, ನಾನ್ ಮಾತನಾಡ್ತೀನಿ. ಅಲ್ಲಪ್ಪ ಅಯ್ಯಣ್ಣ, ಈ ಗಂಗನಹಳ್ಳಿ ಜನಗಳಿಗೆ ಸಂಗೀತ ಹೊಸ್ತೋ ಸನಾದಿ ಹೊಸ್ತೋ? ಪ್ರತಿದಿನ ಬೆಳಕರಿಸಿದ್ದ ಹಾಗೆ ಈ ದೇವಸ್ಥಾನದಲ್ಲಿ ನಮ್ಮ ಅಪ್ಪಣ್ಣ ಸನಾದಿ ಬಾರಿಸ್ತಿದ್ದ ಅಂದ್ರೆ ಅದ್ರ ನಾದ ಈ ದೇವಸ್ಥಾನ ಮಾತ್ರ ಅಲ್ಲ, ನಮ್ ಊರನ್ನೇ ತುಂಬಿಡುತ್ತೆ. ಏನ ನಾನ್ ಬಾರಿಸಿದ್ರೆ ಊರೇ ಖಾಲಿ ಆಗುತ್ತಾ? ಸರಿ, ನಿಮ್ಗೆ ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ, ಮಾತಾಡ್ಬಿಡ್ತೀರಾ? ಇಬ್ಬರದೊಂದ್ ದೊಡ್ಡ ಗುಂಪೆ ಇದೆ ಸ್ವಾಮಿ, ಇದಾನಲ್ಲ ಅವನು, ಅವನು ಇವ್ರನ್ನೆಲ್ಲ ನನ್ ಮೇಲೆ ಎತ್ ಕಟ್ಟಿ ಚೂ ಬಿಟ್ಟಿದ್ದಾನೆ. ಯಾರಪ್ಪ ಅವನು? ಇನ್ಯಾರು ಸ್ವಾಮಿ, ಅವನೇ ನಿಮ್ ಸುಸ್ವರದ ಅಪ್ಪಣ್ಣ. ಯಾಕೋಲೆ, ಶಿವರಾತ್ರಿ ಇವತ್ತು ಪ್ರಸಾದ ಏನಾದರೂ ಕೊಡ್ಲಾ? ಚಿಕ್ಕಪ್ಪ ಸ್ವಲ್ಪ ಸುಮ್ಮನೆ ಇರು. ಏನಪ್ಪ ಏನಂದೆ ನೀನು? ಅಪ್ಪಣ್ಣ ಕೇಳಿದ್ರ ಸ್ವಾಮಿ ಅವನು ಹೇಳಿದ ಮಾತನ್ನ ನಾನು ಗುಂಪು ಕಟ್ಟಿ ಇವನ ಮೇಲೆ ಚೂ ಬಿಡ್ತಾ ಇದ್ದೀನಂತೆ. ಹೇಳ್ತೀನಿ ಹೇಳ್ತೀನಿ ಭೂಪ, ತೊಟ್ಲನೂ ತೂಗ್ತೀಯಾ, ಮಗುನೂ ಜಿಗಿಡ್ತೀಯಾ, ಯಾಕೆ ನನ್ ಮೇಲೆ ನಿನಗೆ ಇಷ್ಟೊಂದು ಹೊಟ್ಟೆ ಉರಿ? ನಾನ್ ಈ ಊರ್ನಲ್ಲಿ ತಲೆ ಎತ್ಕೊಂಡಿರೋದು ನಿನಗೆ ಸೈರಣೆ ಇಲ್ವೋ? ಘನ ವಿದ್ವಾಂಸ ನೋಡು ನೀನು, ನಿನ್ನ ನೋಡಲು ಹೇಗಪ್ಪ ಬರ್ತ ಸೈರಣೆ ನಮ್ಮ ಅಪ್ಪ ನನ್ಗೆ? ಚಿಕ್ಕಪ್ಪ ಕುಣಿಲಾರದ ಹೆಣ್ಣು ನೆಲ ಡೊಂಕು ಅಂದ್ಲಂತೆ. ಅಲ್ಲಪ್ಪ ನಿನಗೆ ನೆಟ್ಟಿ ಮೂರ್ ಸ್ವರ ಬಾರ್ಸಕ್ ಬರೋದಿಲ್ಲ, ನನ್ನನ್ನೇ ಕೇಳ್ತೀಯ ಇಲ್ಲಿ? ಓ ನೀನು ಮಹಾಭಾರತ ಬಿಡ್ತೀಯೇನೋ, ನೀನ್ ಬಾರಿಸ್ಬಿಟ್ರೆ ಇಲ್ರೋ ಶಿಲಾ ಬಾಲಕಿಯರಿಗೆಲ್ಲ ಜೀವ ಬಂದು ಕಲಾ ಬಾಲಕಿಯರಾಗಿ ಎಗರ್ಲಾಡ್ಬಿಡ್ತಾರ ಅಲ್ವೇ? ಇಲ್ಲ, ತಮ್ಮ ಅಪಸ್ವರ ಹೀಗೆ ಸ್ವಲ್ಪ ಮುಂದುವರಿಬೇಕಾಗಿತ್ತು, ಇದ್ ಬಂದವರೆಲ್ಲ ಎತ್ ಬಂದ್ ಜೇಲೆಗೆ ಒದಿತಾ ಇದ್ರು. ನೋಡ್ದೇನಮ್ಮ ಕೇಳ್ದೇನಮ್ಮ, ನಾಟ್ಯ ರಾಣಿ ಬಸಂತಿ ದೇವಿ, ನಾನು ಕಲಾವಿದ ನೀನು ಕಲಾವಿದೆ, ನಾನು ಬೇರೆ ಅಲ್ಲ ನೀನು ಬೇರೆ ಅಲ್ಲ, ನನ್ಗೆ ಅವಮಾನ ಮಾಡ್ತಾ ಇದ್ರೆ ನೋಡ್ತಾ ನಿಂತಿದ್ಯಲ್ಲಮ್ಮ. ನಿಮ್ಗಾದ ಅವಮಾನ ಬೇರೆ ಅಲ್ಲ, ನನಗಾದ ಅವಮಾನ ಬೇರೆ ಅಲ್ಲ. ಇನ್ನೊಬ್ರನ್ನ ಆ ರೀತಿ ಹೀಯಾಳಿಸೋದಕ್ಕಿಂತ ನೀವು ಬಂದು ಹೇಗೆ ಬಾರಿಸಬೇಕು ಅನ್ನೋದನ್ನ ತೋರಿಸಿ ನಿಮ್ಮ ವಿದ್ವತ್ ಪ್ರದರ್ಶನ ಮಾಡಿ. ನನ್ ವಿದ್ವತ್ ಇರೋದು ಕುಣಿಯವ್ರ ಮುಂದೆ ಪ್ರದರ್ಶನ ಮಾಡೋದಕ್ಕಲ್ಲ, ನನ್ ಸೇವೆ ಯಾವಾಗಲೂ ಮಂಗಳ ಕಾರ್ಯಗಳಿಗೆ, ದೇವರಿಗೆ ಮಾತ್ರ ಮೀಸಲು. ಕುಣಿತ ಅಂತ ನಾಟ್ಯ ಕಲೆನ ಅಷ್ಟ ಹಗುರವಾಗಿ ತಿಳ್ಕೋಬೇಡಿ. ಇನ್ನೊಬ್ಬರನ್ನ ಅಪಸ್ವರ ಅಂತ ಹೇಳು, ನಿಮ್ಮ ಸುಸ್ವರ ಎಂಥದ್ದು ಅಂತ ನಮಗೂ ಗೊತ್ತಾಗ್ಲಿ. ಒಂದ್ಸಲ ಬಾರಿಸಿ. ನನ್ನ ವಿದ್ವತ್ತು ನಾನು ನಿಮ್ಮ ಮುಂದೆ ತೋರಿಸ್ಕೊಂಡು ನನಗೇನು ಆಗಬೇಕಾಗಿಲ್ಲ. ಹಾಗಾದ್ರೆ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ. ಏನಂದ್ರಿ ಏನಂದ್ರಿ ನೀವು? ನನ್ನ ಯೋಗ್ಯತೆ ನೀವು ಪರೀಕ್ಷೆ ಮಾಡ್ತೀರಾ? ಆ ಯೋಗ್ಯತೆ ನಿಮಗಿದೆಯಾ? ಏನ್ ಸವಾಲ್ ಹಾಕ್ತಾ ಇದ್ದೆ ನನ್ನ ಮೇಲೆ? ಹೌದು ಸವಾಲೇ. ಓಹೋ ನೋಡೋಣ, ಹಾಗಿದ್ರೆ ನೋಡೋಣ. ಓಹೋ ಧಾರಾಳವಾಗಿ. ನನ್ ವಿದ್ವತ್ತಿನ ಕಿಮ್ಮತ್ ಇರೋ ಕಡೆ ಇದ್ದೇ ಐತೆ,
ಅದನ್ನ ಸಣ್ಣ ಜನಗಳ ಮುಂದೆ ನಾನ್ ಯಾಕೆ ಕಳ್ಕೋಬೇಕು? ತಲೆ ಕೆಟ್ಟವನೇ ಹೋಗ. Thank you.
ಎಲ್ಲಿ ನೋಡ್ತಾ ಇದ್ದೀಯಪ್ಪ? ಮಂಗಳಾರತಿ ತಗೊಳಪ್ಪ. ಕಾಲುಗಳಲ್ಲಿ ತಾಳ ಸರಿಯಾಗಿ ನಲಿಬೇಕಾದ ಕೆಜ್ಜೆನ ಗಿಡಗಳ ಕಟ್ಟಿ ನೋಡಿ ಆನಂದ ಪಡ್ತಾ ಇದ್ದೀರಾ? ಹೌದು. ಹೇಗೆ ನೀವು ಇಲ್ಲಿಗೆ ಹೇಗೆ ಬಂದ್ರಿ? ದೇವಸ್ಥಾನದಿಂದ ಬರ್ತಾ ಇದ್ದೆ, ಇದ್ದಕ್ಕಿದ್ದ ಹಾಗೆ ಗೆಜ್ಜೆ ಶಬ್ದ ಆಯ್ತು. ತಿರುಗಿ ನೋಡಿದೆ, ಗಿಡದಲ್ಲಿ ಗೆಜ್ಜೆ ಕಟ್ಟಿತ್ತು. ಗೆಜ್ಜೆ ತಾನಾಗಿ ಶಬ್ದ ಮಾಡ್ತಾ? ಇಲ್ಲ, ಗಾಳಿ ಬೀಸಿದ್ರಿಂದ ಶಬ್ದ ಆಯ್ತು. ಆಮೇಲೆ ಆಮೇಲೆ ಇನ್ನೂ ಕೆಲವಾರು ಗಿಡಗಳಲ್ಲಿ ಹಾಗೆ ಗೆಜ್ಜೆ ಕಟ್ಟಿತ್ತು, ಅದನ್ನೇ ಅನುಸರಿಸ್ಕೊಂಡು ಬಂದೆ. ಆಮೇಲೆ ಆಮೇಲೆ ಇಲ್ಲಿ ನಿಮ್ಮನ್ನ ನೋಡಿದೆ. ನೋಡಿದ್ಮೇಲೆ ಏನನ್ಸ್ತು? ಗೆಜ್ಜೆ ಯಾಕೆ ಕಟ್ಟಿರಬಹುದು ಅಂತ ಕೇಳಬೇಕು ಅನ್ನಿಸ್ತು. ಯಾಕೆ ಕಟ್ಟಿರಬಹುದು ಅಂತ ನೀವೇ ಹೇಳಿ ನೋಡೋಣ. ದೇವಸ್ಥಾನದಲ್ಲಿ ಕಾಲಿಗೆ ಗೆಜ್ಜೆ ಕಟ್ಕೊಂಡು ನೀವು ನಾಟ್ಯ ಮಾಡಿದ್ದನ್ನ ನಾನು ನೋಡಿದೆ. ಇಲ್ಲಿ ಗಿಡಗಳ ಗೆಜ್ಜೆ ಕಟ್ಟಿ ಬೀಸೋ ಗಾಳಿಲಿ ಅವುಗಳು ಹೇಗೆ ನಾಟ್ಯ ಮಾಡ್ತವೆ ಅನ್ನೋದನ್ನ ನೀವು ನೋಡಬೇಕು ಅಂತ ಇದ್ದೀರಾ? ಹಾಗೆ ತಿಳ್ಕೊಳ್ಳಿ. ದೇವಸ್ಥಾನದಲ್ಲಿ ನನ್ನ ನಾಟ್ಯ ನಿಮ್ಗೆ ಹೇಗನ್ನಿಸ್ತು ಹೇಳ? ಸಾಕ್ಷಾತ್ ನಾಟ್ಯ ಸರಸ್ವತಿನೇ ಭೂಮಿ ಗಿಡದ ಬಂದಿದ್ದಾಳೆ ಅನ್ನೋ ಅನ್ನಿಸ್ತು. ಅದೇನು ಭಾವಿ ವಿನ್ಯಾಸ, ಅದೆಂಥ ಸೌಂದರ್ಯ! ನಾನೇನು ಭೂಲೋಕದಲ್ಲಿದ್ದೀನೋ ಇಲ್ಲ ಸ್ವರ್ಗಲೋಕದಲ್ಲಿದ್ದೀನೋ ಅನ್ನಿಸ್ತು. ನನ್ನನ್ನೇ ನಾನು ಮರೆತು ಬಿಟ್ಟೆ. ನನ್ನ ನಾಟ್ಯ ನಿಮಗಷ್ಟು ಮೆಚ್ಚುಗೆ ಆಗ್ಬೇಕಾದ್ರೆ ಅದಕ್ಕೆ ಸ್ಫೂರ್ತಿ ನಿಮ್ಮ ಶಹನಾಯಿನಾದ. ಆ ನಾದ ಈಗಲೂ ಈ ಕ್ಷಣದಲ್ಲೂ ನನ್ನ ಮೈ ಮನಸ್ಸಲ್ಲಿ ತುಂಬಿಟ್ಟಿದೆ. ಅದಕ್ಕೆ ಕಾರಣ ದೇವಸ್ಥಾನದಲ್ಲಿ ನೀವು ನನ್ನ ಮೇಲೆ ಹಾಕಿದ ಸವಾಲು. ಆ ನನ್ನ ವರ್ತನೆಯಿಂದ ನಿಮಗೆ ನನ್ನ ಮೇಲೆ ಕೋಪ ಬಂತ? ನೀವು ಕೋಪ ಬರೆಸದೇ ಹೋಗಿದ್ರೆ ನನ್ನ ಜೀವನದಲ್ಲೇ ಇಂತಹ ಕಲಾ ಸರಸ್ವತಿನ ನೋಡೋ ಭಾಗ್ಯನ ಕಳ್ಕೊತಾ ಇದ್ನಲ್ಲ ಅಂತ ನಿಮ್ಮ ನಾಟ್ಯ ನೋಡಿದ್ಮೇಲೆ ನನಗನ್ನಿಸ್ತು. ಆದರೂ ನಾನು ನಿಮಗೆ ಸೋತ್ಬಿಟ್ಟೆ. ಹೌದು, ನೀವು ನನಗೆ ಸೋತ್ರಿ, ನಾನು ನಿಮಗೆ ಸೋತ್ಬಿಟ್ಟೆ. ಗೆಜ್ಜೆ ಕಟ್ಟಿದವ್ರನ್ನ ಹುಡುಕ್ತಾ ಇದ್ದೀನಿ. ಗಿಡದಲ್ಲ, ಗಿಡಗಳ ಮರೆಯಲ್ಲಿ ಸಿಕ್ಕಿದ್ರ? ಸಿಕ್ಕಿದ್ದಾರೆ.
ಹಾಗಾದ್ರೆ ಗೆಜ್ಜೆ ಇನ್ಮೇಲ್ ಗಿಡದಲ್ಲಿ ಇರೋದಿಲ್ಲ. ಓಹೋ, ನನ್ನ ಸ್ವಾಗತಕ್ಕೋಸ್ಕರವೇ ಗಿಡದಲ್ಲಿ ಗೆಜ್ಜೆನ ಕಟ್ಟಿದ್ರ? ಹಾಗೆ ತಿಳ್ಕೊಡಿ, ಅವ್ರನ್ನ ನೀವ್ ಯಾಕೆ ಹುಡುಕ್ತೈತ್ರಿ? ಅವರಿಂದ ನನ್ನ ನಿದ್ರೆ ದೂರ ಆಗಿದೆ, ಆಹಾರ ಬೇಡ ಅನಿಸಿದೆ. ನಾನು ಅನುಭವಿಸ್ತಾ ಇರೋ ಯಾತ್ನೆನ ನೀವಾದ್ರೂ ಸ್ವಲ್ಪ ಅವ್ರಿಗೆ ಹೇಳ್ತೀರಾ? ಹೇಳ್ತೀರಿ, ನೀವೊಂದು ಮಾತು ಕೊಟ್ರೆ. ಹೇಳಿ. ಅವಳು ಈ ನೀವು ತಾವು ಅನ್ನೋ ಬಹುಜನ ಪ್ರಯೋಗನ ಇಷ್ಟಪಡೋದಿಲ್ಲ. ಅವಳನ್ನ ವಸಂತಿ ಬಾ ಹೋಗು ಅಂತ ಕರೆದ್ರೆ ಇಷ್ಟಪಡೋದು. ವಸಂತಿ, ವಸಂತಿ ಬಾ ಹೋಗ್ಬಿಡ, ಯಾವತ್ತು ಎಂದೂ ನನ್ನ ಬಿಟ್ಟು ಹೋಗ್ಬಿಡ ವಸಂತಿ. ರಾಗ ಅನುರಾಗ ಶುಭಯೋಗ ಸೇರಿದೆ,
ತುಂಬಿದೆ ಆರುಷವೆಂಬ ಕಡಲ ಅಲೆ ಅಲೆಯು ಕೇಳಿ ಬಂದು ಈ ನದಿಯ ಸೇರಿದೆ ರಾಗ ರಾಗ ಅನುರಾಗ ಶುಭಯೋಗ ಸೇರಿದೆ ಅನುಬಂಧ ಆನಂದ ತುಂಬಿದೆ ರಾಗ ಎಲ್ಲ ಹೋಗಿದ್ದೆ ಆ ಶಹನಾಯಿ ಉದವನ ಹತ್ರ ತಾನೆ ಅವನು ಯಾರಂತ ಗೊತ್ತೇನೆ ಕೊರವರು ಕಣೆ ಅವರೇನು ಕೊರವರು ನಾವು ಇವನು ಕೊರವ ಅವನು ಹೊಲಿಯ ಅನ್ನೋ ಭಾವನೆ ವಿದ್ಯೆಗಿತ್ತಿದ್ರೆ ಸಂಗೀತ ಅವ್ರಿಗೂ ಒಲಿತಾನೇ ಇರಲಿಲ್ಲ ಸರಸ್ವತಿಗೆ ಇಲ್ಲದೆ ಇರೋ ಭೇದ ತಾರತಮ್ಯ ಅವಳು ಮಕ್ಕಳಾಗಿರುವ ನಮಗೆ ಯಾಕಮ್ಮ ಇರಬೇಕು ಅವ್ರ ಹತ್ರ ಸಂಗೀತ ಇದೆ ನನ್ನ ಹತ್ರ ನಾಟ್ಯ ಇದೆ ಸಂಗೀತ ನಾಟ್ಯ ಎರಡೂ ಸೇರಿದ್ರೆ ಹಾಲು ಜೇನು ಸೇರಿದಾಗಿರುತ್ತೆ ನಿಮ್ಮ ನಾಟಕ ಬಿಡಿಸಿ ಇಲ್ಲಿವರೆಗೂ ಕರ್ಕೊಂಬಂದು ಡ್ಯಾನ್ಸ್ ಕಲ್ಸಿದ್ ಯಾಕಪ್ಪ ಅಂದ್ರೆ ಆ ಅಪ್ಪಣ್ಣನ ಜೊತೆ ಸೇರ್ಕೊಂಡು ನನಗೂ ಉಪದೇಶ ಮಾಡಕ್ಕೆ ಅಲ್ಲ ಏನೇ ಇದೇ ಕೊನೆ ಇನ್ನೊಂದ್ಸಲ ಆ ಪೀಪಿದೊಂದ್ ಜೊತೆ ಸೇರಿದ್ರೆ ಕಾಲು ಮುರಿದು ಬಿಡ್ತೀನಿ ಸಮುದ್ರ ಸೇರ್ಬೇಕಾಗಿರೋ ನದಿನ ತರೆಯುವ ಶಕ್ತಿ ಯಾರಿಗೂ ಇಲ್ಲ ನನಗಿದೆ ಎಂತ ಹುಚ್ಚರೆ ಬಂದ್ರು ಅಣೆಕಟ್ಟು ಹಾಕಿ ನಾನ್ ತಡಿಬಲ್ಲೆ ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ ಈ ಮನೆ ಯಜಮಾನ್ರ ಕಣೆ ಇವರು ಇವರ ಮಾತಿಗೆ ವಿರುದ್ಧವಾಗಿ ನೀನೇ ಮನೆಯಿಂದ ಹೊರಗೆ ಕಾಲಿಟ್ಟರೆ ಕೊಂದು ಬಿಡ್ತೀನಿ ಇಲ್ಲಿ ಅಮ್ಮ ನೀವೇನು ಬೇಜಾರು ಮಾಡ್ಕೊಳ್ಬೇಡಿ ನಾನು ಅವಳನ್ನ ಸರಿ ಮಾಡ್ತೀನಿ ನೀನ್ ಇವಳನ್ನ ಸರಿ ಮಾಡಕ್ ಮುಂಚೆ ನಾನು ಆ ಅಪ್ಪಣ್ಣನ ಸರಿ ಮಾಡಿ ಅವನು ಹುಟ್ಟಲಿಲ್ಲ ಅನ್ನಿಸ್ತೀನಿ ದಿನ ಅವನ್ ಇಷ್ಟೊತ್ತಿಗೆ ಬಸಂತಿನ ಹುಡ್ಕೊಂಡು ಈ ಸೇತುವೆ ಮೇಲೆ ಬರೋದು ಅವನು ಬರೋ ಸಮಯ ನೋಡ್ಕೊಂಡು ಈ ಸೇತುವೆ ಹಗ್ಗಾನ ಕಜಕ್ ಮುಗೀತು ಅನ್ನೋ ಮಗನ ಕತೆ Oh!
ಡಾಕ್ಟ್ರೆ, ನಮ್ ಬಸಂತಿಗೇನು ಅಪಾಯ ಇಲ್ಲ ತಾನೆ? ಏನು ಪರವಾಗಿಲ್ಲ, ಸ್ವಲ್ಪ ಟೆಂಪರೇಚರ್ ಇದೆ, ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಹೆಚ್ಚಾಗ. ಬಸಂತಿ, ಬಸಂತಿ, ಏನಾಯ್ತಮ್ಮ ನಿಂಗೆ? ಏನಮ್ಮ, ಏನಾಯ್ತು? ಡಾಕ್ಟರ್, ನನ್ ಕಾಲು ಡಾಕ್ಟರ್. ಅಯ್ಯೋ ಡಾಕ್ಟರ್, ಸಮಯ ಮಾರು, ಏನಕ್ಕಾಗ್ತಾ ಇಲ್ಲ. ಬಸಂತಿ, ಬಸಂತಿ, ಅಮ್ಮ, 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 ಕಾಲು. ಇಲ್ಲಮ್ಮ, ಸ್ವಲ್ಪ ಕಾಲ್ ಮಾಡಿಸು. ಆಗಲ್ಲ ಡಾಕ್ಟರ್, ನನ್ಗೇನಲ್ಲ ಆಗಲ್ಲ. ಡಾಕ್ಟರ್, ಬ್ರಿಜ್ನಿಂದ ಬಿಚ್ಚಾಕ್ಕೆ ಕಾಲ್ನಲ್ಲಿ ಸ್ವಾಧೀನ ತಪ್ಪದು. ಏನು ಭಯ ಇಲ್ಲ, ಕ್ರಮೇಣ ಸರಿ ಹೋಗುತ್ತೆ. ನಾಳೆಯಿಂದ ದಿನಾ ಸ್ವಲ್ಪ ಸ್ವಲ್ಪ ನಡೆಸಿ ಅಭ್ಯಾಸ ಮಾಡಿಸಿ. ಡಾಕ್ಟ್ರೆ, ಹಾಗಾದ್ರೆ ಏನು ಭಯ ಇಲ್ಲ ತಾನೆ? ಏನು ಭಯ ಇಲ್ಲಮ್ಮ, ನೀವೇನು ಯೋಚನೆ ಮಾಡಬೇಡಿ. ಡಾಕ್ಟ್ರೆ, ಬಸಂತಿ, ಯಾಕೆ ಕಳಿಸಿ? ಡಾಕ್ಟ್ರೆ ಹೇಳಿದ್ದಾರೆ ಏನು ಭಯ ಇಲ್ಲ ಅಂತ. ಅಳಬೇಡಮ್ಮ, ಅಳಬೇಡ. ಅವರು ಅಪ್ಪನಿಗೆ ಏನು ಆಗಿಲ್ಲಮ್ಮ, ದೇವರ ದಯಿಂದ ಅವನು ಚೆನ್ನಾಗೇ ಇದ್ದಾನೆ. ಒಂದ್ ಹೆಜ್ಜೆ ಆಗಲ್ಲ. ಆಗಲ್ಲ ಅಂತ ಹೇಗಮ್ಮ, ಮೆಲ್ಲ ಟ್ರೈ ಮಾಡ್ಬೇಕು. ಹೌದು, ಎಲ್ಲಿ ಟ್ರೈ ಮಾಡಮ್ಮ. ಏನಮ್ಮ, ಅಮ್ಮ, ಪ್ರಯತ್ನ ಮಾಡಮ್ಮ. ಇಲ್ಲಮ್ಮ, ಆಗಲ್ಲ. ಡಾಕ್ಟರ್, ನನಗೆ ಆಗಲ್ಲ, ಆಗಲ್ಲಪ್ಪ, ನನ್ನ ಕೈನಲ್ಲ ಆಗ. ಕರ್ಕೊಂಡೋಗಿ ಮಲಗಿಸಿ. ಡಾಕ್ಟ್ರೆ ನೋಡಿಮ್ಮ, ಆ ಹುಡುಗಿನೇ ಧೈರ್ಯವಾಗಿ ನಡೆಯಕ್ಕೆ ಪ್ರಯತ್ನ ಪಟ್ರೆ ಮತ್ತೆ ಕಾಲ್ ಸರಿ ಹೋಗಿ. ಇಲ್ಲೇ ಹೋದ್ರೆ ತುಂಬಾ ಕಷ್ಟ. ನೀವೇನಾದರೂ ಶಾಕ್ ಟ್ರೀಟ್ಮೆಂಟ್ ಕೊಡಿಸಿ ಪ್ರಯತ್ನ ಪಡೋ ಹಾಗಿದ್ರೆ ಪಟ್ಟಣದಲ್ಲಿರೋ ದೊಡ್ಡ ಡಾಕ್ಟರ್ ಕಾಗದ ಕೊಡ್ತೀನಿ, ಕರ್ಕೊಂಡೋಗಿ ತೋರಿಸಿ. ಆಗಲಿ ಡಾಕ್ಟ್ರೆ. ಸ್ವಾಮಿ ಶಿವರಾಯಪ್ಪನವರೇ, ದಯವಿಟ್ಟು ನಮ್ಮನ್ನು ಪಟ್ಟಣಕ್ಕೆ ಕರ್ಕೊಂಡು ಹೋಗಿ. ಅಲ್ಲಿ ದೊಡ್ಡ ಡಾಕ್ಟರ್ ತೋರಿಸಿದ್ರೆ ಇವಳು ಕಾಲು ಸರಿ ಹೋಗುತ್ತಂತೆ. ಹೇಗಾದ್ರೂ ದೊಡ್ಡ ಮನಸ್ಸು ಮಾಡಿ. ಹೌದೌದು, ನಾನು ದೊಡ್ಡ ಮನಸ್ಸು ಮಾಡಿ ನಿಮ್ಮ ಮಗಳ ಕಾಲು ಸರಿ ಮಾಡ್ಕೊಡ್ತೀನಿ. ಅವಳು ಮಾತ್ರ ಕೊಳ್ಳೆ ಹೋದು ಅವನಿಂದ ತಿರುಗ್ತಾ ಇರಲಿ. ಏನೋ ಪಾಪ, ಬೆಳ್ಳಕ್ ತಳ್ಳಕ್ ಚೆನ್ನಾಗಿದ್ದಾರೆ, ನಾಲ್ಕು ಹೆಜ್ಜೆ ಹಾಕೋದನ್ನ ಕಲ್ಸಿ ಮುಂದಕ್ಕೆ ತರೋಣ ಅಂತ ನೋಡಿದ್ರೆ ನನಗೆ ಕೈ ಕೊಡಕ್ ನೋಡ್ತಾರೆ. ನೋಡಿದ್ಯಾ, ಆ ದೇವರನ್ನ ಕಣ್ ಮುಚ್ಕೊಂಡ ಕೂತಿಯಾನೆ, ಹ್ಯಾಂಗ್ ಬುದ್ಧಿ ಕಲಿಸ್ತಾ, ಹೇಗೆ ಬಿದ್ದಲ್ಲಿ ಸುಮ್ಮನೆ. ಅಯ್ಯಯ್ಯೋ, ನಮ್ಮನ್ನ ಹಾಕ್ ಕೈ ಬಿಟ್ಬಿಟ್ರೆ ಹೇಗೆ ಯಜಮಾನ್ರೆ? ಇದೊಂದ್ಸಲ ನೀವು ಉಪಕಾರ ಮಾಡಿದ್ರೆ ಅವಳು ಕಾಲು ನೆಟ್ಟಗಾಗುತ್ತೆ, ಆ ಪಿಪಿ ಊದನ್ ಸಾಹಸ ತಪ್ಪಾಗುತ್ತೆ. ಇನ್ನೀ ಜನದಲ್ಲಿ ಬಸಂತಿ ಈ ಕಡೆ ತಿರುಗಿ ನೋಡ್ಕೊಡ್ತು. ನೀವ್ ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು, ಹಾಗೆ ನೋಡ್ಕೊಡಿ. ಸರಿ ಸರಿ, ಯಾವ್ದಕ್ಕೂ ಹೊರಡಕ್ ಸಿದ್ಧವಾಗಿರಿ, ಅದಕ್ಕೆ ಬೇಕಾದ ಏರ್ಪಾಡೆಲ್ಲ ಮಾಡ್ಕೊಂಡ್ ಬರ್ತೀರಿ. ಬಸಂತಿ, ತಮ್ಮಯ್ಯ, ತಮ್ಮಯ್ಯ. ಯಾಕಮ್ಮ, ಏನಾಯ್ತು? ತಮ್ಮಯ್ಯ, ನನ್ನ ಪಟ್ಟಣ ಕರ್ಕೊಂಡು ಹೊರಟು ಹೋಗ್ತಾರಂತೆ, ಮತ್ತೆಲ್ಲೇ ಕರ್ಕೊಂಡು ಬರಲ್ಲಂತೆ. ನನ್ನ ಅವ್ರನ್ನ ದೂರ ಮಾಡ್ತಾ ಇದ್ದಾರೆ, ಅವ್ರನ್ನ ಬಿಟ್ಟು ನಾನು ಖಂಡಿತ ಬದುಕಿರಲ್ಲ. ನಾವೊಂದ್ಸಲ ಅವ್ರನ್ನ ನೋಡ್ಬೇಕು, ಆಮೇಲೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನಾವೊಂದ್ಸಲ ಅವ್ರು ನೋಡ್ಬೇಕು ತಮ್ಮಯ್ಯ, ನಾವೊಂದ್ಸಲ ಅವ್ರು ನೋಡ್ಬೇಕು. ಅಳಬೇಡ ಬಸಂತಿ, ನೀನೇನು ಯೋಚನೆ ಮಾಡ್ಬೇಡ. ಈ ವಿಷಯನೆಲ್ಲ ಅಪ್ಪನಿಗೆ ನಾನ್ ತಿಳಿಸ್ತೀನಿ, ನಾನು ಒಂದು ಕರ್ಕೊಂಡ್ ಬರ್ತೀನಿ. ನೀನ್ ಧೈರ್ಯವಾಗಿರು.
ಮೊದಲೇ ಅದು ಹಳೇ ಸೇತುವೆ. ದೇವರು ದೊಡ್ಡವನು, ನಿನ್ ಪ್ರಾಣ ಉಳಿಯಿತು, ಇಲ್ಲದೆ ಹೋದ್ರೆ ನಮ್ ಗತಿ ಏನಪ್ಪ? ಅಪ್ಪನ ಅಪ್ಪನ ತಮ್ಮಯ್ಯ. ಏನ್ ತಮ್ಮಯ್ಯ, ಹೇಗಿದ್ದಾಳೆ ಬಸಂತಿ? ನೀರಿನಲ್ಲಿ ಬಿದ್ದ ಗಾಬರಿಯಲ್ಲಿ ಅವಳ ಕಾಲಿನ ಸ್ವಾಧೀನ ತಪ್ಪೋಗಿದೆ. ಅವರಮ್ಮ ಶಿವರಾಯ ಇಬ್ರು ನಿನ್ನ ಬಸಂತಿನ ದೂರ ಮಾಡಬೇಕು ಅಂತ ಈಗ ಅವಳನ್ನ ಪಟ್ಟಣ ಕರ್ಕೊಂಡು ಹೋಗ್ತಿದ್ದಾರೆ. ಬಸಂತಿ ಒಂದೇ ಒಂದ್ಸಾರಿ ನಿನ್ನ ನೋಡ್ಬೇಕು, ಆಮೇಲೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಅಳ್ತಾ ಕೂತಿದ್ದಾಳೆ. ಮರೆಯಾಗಿ ಹೋದೆ ನೀನು.
ಬಯಲಿಗೆ ಹೋವು ಬಾಡುವ ಹಾಗೆ ಕಾಣದಿ ಮುಂದೆ ವಿರಹದಿ ತಂದೆ ಮುಳ್ಳಿನ ಬಲೆಯ ಎಡೆಯಂತಾಗಿ ಅಳುತ್ತಿದೆ ಮನವು ನಡುಗಿದೆ ತನುವು ತೀರದ ನೋವ ತಾಳದು ಜೀವ ಕಾಣದೆ ನೀನು ಉಳಿಯನು ನಾನು ಏಕೆ
ನಾಚಿಕೆ ಹಾಕ್ಯವ ಇನ್ನು ಮಲಗಿ ಹೋಗ್ಯಲ್ಲ. ಹೆಜ್ಜೆ ನೋಡ್ತಾ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಆವತ್ತು ದೇವಸ್ಥಾನದಲ್ಲಿ ನಮ್ಮಿಬ್ಬರು ಸವಾಲ್ ನಡೀತಲ್ಲ, ಅದನ್ನ ಜ್ಞಾಪಕ ಮಾಡ್ಕೋತಾ ಇದ್ದೆ. ಬಸಂತಿ, ಎಷ್ಟು ದಿವಸ ಆಯ್ತಿದ್ರ ಅದ ಕೇಳಿ? ಅಷ್ಟೇ ತಾನೇ ಸಂತೋಷ ಆಯ್ತಾ? ಏನ್ ಹೀಗಂದ್ಬಿಟ್ಟು ಸಂತೋಷ ಆಯ್ತಾ ಅಂದ್ರೆ, ನಾನು ಆಸೆ ಪಟ್ಟಿದ್ದು ಅದಲ್ಲ, ನನ್ನ ನಾಟ್ಯರಾಣಿ ಇದನ್ನ ಕಟ್ಕೊಂಡು ಆಡ್ಬೇಕು. ನಾನು ಅದನ್ನ ಕಣ್ತುಂಬ ನೋಡಿ ಆನಂದ ಪಡಬೇಕು. ಹೌದಾ?
ನಿಮ್ಮ ಆಸೆ ನೆರವೇರಿಸಬೇಕು ಅಂತ ನನಗೂ ಆಸೆ. ಆದ್ರೆ ಏನಾದ್ರೆ ನಾನೀಗಿರೋ ಸ್ಥಿತಿಲಿ ಆಡೋ ಹಾಗಿಲ್ಲ. ಏನಾಯ್ತು? ನಾನೇನಾದ್ರೂ ಈಗ ಗೆಜ್ಜೆ ಕಟ್ಕೊಂಡು ಆಡಿದ್ರೆ ಬೆಳಿತಾರ ನಿಮ್ಮ ತುಂಟು ಮಗುವಿ ತೊಂದರೆ ಆಗತ್ತೆ. ಇದು ವಿಷಯ. ಒಂದು ಕ್ಷಣದಲ್ಲಿ ಎಷ್ಟು ಗಾಬರಿ ಆಗಿಬಿಟ್ಟಿದ್ದೆ ಗೊತ್ತಾ ನಾನು? ಮಗು, ನಾನು ಮಗುನ ತಂದೆ. ಯಾವಾಗ ಮಗನ್ ನೋಡೋದು? ಮಗನ್ ನೋಡೋದು ಯಾವಾಗ? ಬಸಂತಿ, ಬಸಂತಿ. ಅಪ್ಪಣ, ಅಪ್ಪಣ. ನಮಸ್ಕಾರ. ಏನ್ ತಾವ್ ಇಷ್ಟು ದೂರ ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ನಲ್ಲ. ಯಾಕೆ ನಾನು ಇಲ್ಲಿ ಬರಬಾರ್ದೇನು? ಬರಬಾರ್ದು ಅಂತಲ್ಲ, ತಾವು ಬಂದ್ರೆ ತಮ್ಮನ್ನ ಉಪಚಾರ ಮಾಡಿ ಕೂರಿಸೋಷ್ಟು ಯೋಗ್ಯತೆ ಕೂಡ ನನಗೆ. ಅದೆಲ್ಲ ಏನು ಬೇಕಾಗಿಲ್ಲಪ್ಪ, ನಿಮ್ ಪ್ರೀತಿ ವಿಶ್ವಾಸ ಅಷ್ಟೇ ಸಾಕು ನನಗೆ. ಏನಿಲ್ಲ, ನಾಳೆ ನಮ್ ಚಿಕ್ಕಪ್ಪನ ಮಗನ ಮದುವೆ, ನೀನಿದ್ದಿರ್ತಾರಪ್ಪ ಆ ಮಂಗಳ ಕಾರ್ಯ ತಲೆ ಕಟ್ಟೋದು, ಅದನ್ನೇ ಹೇಳ್ಬೋಗೋಣ ಅಂತ ಬಂದೆ. ಬರೀ ಜೊತೆಲಿ ನಿನ್ ಹೆಂಡತಿನ ಕರ್ಕೊಂಡ್ ಬರ್ಬೇಕು. ಕರ್ಕೊಂಡ್ಬರ್ತೀನಿ. ಏನಮ್ಮ ಬಸಂತಿ, ಚೆನ್ನಾಗಿದ್ದೀಯಾ? ನೀನು ನಿನ್ ಗಂಡಿನ ಜೊತೆಲಿ ಬರ್ಬೇಕು. ಬರ್ಲೇನಪ್ಪ? ಒಳ್ಳೇದು. ನಮಸ್ಕಾರಮ್ಮ. ಬನ್ನಿ ಅಮ್ಮ, ಬನ್ನಿ. ನಮಸ್ಕಾರ. 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 ಬನ್ನಿ ಸ್ವಾಮಿ, ಬನ್ನಿ. ನಮಸ್ಕಾರ. ಓಹ್, ಸಾಹೇಬ್ರು ಬಂದ್ರು. ನಮಸ್ಕಾರ. ದಯಮಾಡಿಸಿ, ದಯಮಾಡಿಸಿ. ನಮಸ್ಕಾರ. ನಮಸ್ಕಾರ. ದಯಮಾಡಿ. ಇಷ್ಟರ ಮಟ್ಟಿಗೆ ಈ ವಾದ್ಯ ಬಾರಿಸೋರು ಯಾರು ಇಲ್ಲ ಸಾಹೇಬ್ರೆ. ದಯಮಾಡಿಸಿ, ದಯಮಾಡಿಸಿ. ತುಂಬಾ ದೊಡ್ಡ ಪದವಿಲಿದ್ದಾರೆ, ನಿನ್ ಶಹನಾಯ ಕೇಳಿ ಇವರು ಆನಂದದಲ್ಲಿ ಮುಳುಗೋಗಿದ್ದಾರೆ. ಏನು ಸೊಗಸಾಗಿ ನುಡಿಸ್ತೀರಿ ಶಹನಾಯ? ಕೇಳ್ತಾ ಇದ್ರಿ, ನಮ್ ತಾತನ ಜ್ಞಾಪಕ ಬರುತ್ತೆ. ಅವರು ಹೀಗೆ ಬಹಳ ಸೊಗಸಾಗಿ ನುಡಿಸ್ತಾ ಇದ್ರು. ದೇವ್ರು ನಿಮ್ಗೆ ಸುಖವಾಗಿದ್ದಿಲ್ಲ. ಅಪ್ಪಣ್ಣ, ಸಾಹೇಬ್ರು ನಿಮ್ಮವರೇ ಕಣಪ್ಪ. ಇವತ್ ನಿಮ್ ಶಹನಾಯ ಕೇಳಿದ್ಮೇಲೆ ಇಂಥ ವಿದ್ಯೆ ನಾನ್ ಕಲೀಲಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಸಾಹೇಬ್ರೆ ದಯಮಾಡಿಸ್ಬೇಕು, ಭೋಜನಕ್ಕೆ ಸಿದ್ಧವಾಗಿದೆ, ಕರ್ಕೊಂಡ್ ಬಾಪ್ಪ. ಸ್ವಾಮಿ ದಯಮಾಡಿಸಿ. ನಡೀರಿ ತಾವದೆ. ಯಾಕೆ? ನಮ್ದು ನಿಧಾನವಾಗಿ. ತಾವ್ ದಯಮಾಡಿಸಿ. ಓಹೋ, ನಿಮ್ ಜೊತೆಲಿ ಊಟ ಮಾಡೋ ಲಭ್ಯ ನಮ್ಗಿಲ್ವೇ? ಅಯ್ಯೋ, ಎಷ್ಟು ದೊಡ್ಡ ಮಾತಾಡ್ತಾ ಇದ್ದೀರಿ ತಾವ್. ಹಾಗಲ್ಲ, ಇಲ್ಲಿ ನಡಿಯಪ್ಪ, ನಡೀ ಬನ್ನಿ. ಬರ್ತೀಪ್ಪ, ಮಜ್ಜಿ ಹುಡುಕ.
ಅಣ್ಣಯ್ಯ ಇಲ್ಲಿ ಬಂದು ಕುಳಿತು ಬಿಟ್ಟೆ. ಇದೇನು ಮರೂರಿ ಕೇಳಿ ಸಮಾರಾಧನೆ ಅಂತ ತಿಳ್ಕೊಂಡ್ಬಿಟ್ಟಿಯಾ? ನಿನ್ನ ಯಾರು ಇಲ್ಲಿ ಕತ್ತಲು ಕುಂಡಿಸೋರಿಲ್ಲಿ ಅದೇನೇ ಮೇಲೆ ಯಾವ ಧೈರ್ಯ ಬಂದು ಕುಳ್ಕೊಂಡೆ ಅಂತ ಇಲ್ಲಿ? ಧೈರ್ಯ ಏನ್ರಿ ಬಂತು? ಕರ್ಕೊಂಡು ಬಂದು ಕೂರಿಸ್ಕೊಂಡವನು ನಾನೇ. ತಾವ್ ಹೇಳ್ತೀರಿ ಸ್ವಾಮಿ, ಅದ್ರ ಅವನಿಗ ಪರಿಜ್ಞಾನ ಬೇಡವೆ? ನಿಮ್ ಮಾತು ನನಗೆ ಅರ್ಥವಾಗ್ತಾ ಇಲ್ಲ. ಅವನು ಕೊರವ್ರನು ಸ್ವಾಮಿ. ನಾನು ಅದೇ ರೀ, ನಾನು ಕೊರವ್ರೋನೇ. ಎಲ್ಲರೂ ಹುಟ್ಟೆ ಸ್ವಾಮಿ, ತಾವಿಲ್ಲಿ ಇವನಿಲ್ಲಿ. ತಾವು ಓದ್ದವರು ದೊಡ್ಡ ಸಾಹೇಬರು, ತಮ್ಮನ್ನ ಆಚರಣೆ ಕುಸಕಾಗುತ್ತೆ. ನೀವು ಈ ಊರಿಗೆ ದೊಡ್ಡವರು, ದೇಸಾಯಿ ಮಂತ್ರದವರು. ನಿಮ್ಮಲ್ಲಿ ಈ ಸಂಕೋಚದ ಭಾವನೆ ನೋಡಿ ನನಗೆ ಸಂಕೋಚವಾಗಿದೆ. ಈ ಜಾಗದಲ್ಲಿ ಒಂದ್ ಲೋಟ ನೀರು ಕುಡಿಯೋ ಕೂಡ ನಂಗೆ ಮನಸ್ಸು ಬರ್ತಾ ಇಲ್ಲ. ಅಪ್ಪಣ್ಣ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನನ್ನಿಂದ ನಿಮಗೆ ತುಂಬಾ ಅವಮಾನ ಆಯ್ತು. ಹಾಗನ್ಬಾರ್ದು, ನಾನು ಇಲ್ಲಿ ಕೂತ್ಕೋಬಾರ್ದಾಗಿತ್ತು. ನಿಮಗಿಲ್ಲಿ ಸ್ಥಳ ಇಲ್ಲ ಅಂದ್ಮೇಲೆ ನನಗೂ ಬೇಕಿಲ್ಲ. ಕ್ಷಮಿಸಿ, ತಾವಿನ್ ಯಾರು ಬೇಜಾರು ಮಾಡ್ಕೋಬೇಕಾಗಿಲ್ಲ. ಸಂತೋಷವಾಗಿ ಊಟ ಮಾಡ್ಕೊಂಡು ನಾವು ಬರ್ತೀವಿ. ಸಾಹೇಬ್ರೆ, ಏನಪ್ಪ ನಿಮ್ ಮಾಡ್ತಾ ಕೆಲಸ? ಹೋದ್ರೆ ಹೋಗ್ಲಿ ಬೇಡಯ್ಯ, ಅವ್ರ ಕೋದಿಸ್ಕೊಂಡು ಹೋದ್ರು ಅಂತ ನಮ್ಮ ಧರ್ಮ ನಾವು ಬಿಡಬೇಕಾಗುತ್ತೆ. ನೀವು ಊಟ ಮಾಡಿ, ಊಟ ಮಾಡಿ, ನೀವೆಲ್ಲ ಊಟ ಮಾಡಿ. ಬಸಂತಿ, ಈಗ ನನಗೇನ್ ಆಗೋಯ್ತು ಅಂತ ನೀನ್ ಇಷ್ಟ ಹೇಳ್ತಾ ಇದೀಯ? ಇಷ್ಟಕ್ಕಿಂತ ಇನ್ನೇನಾಗ್ಬೇಕು? ಅಷ್ಟು ಜನಗಳ ಮುಂದೆ ಅವ್ರು ನಿಮ್ಮನ್ನ ಅದೆಷ್ಟು ಕೇವಲವಾಗಂದ್ರು. ತಪ್ಪು ನಂದೆ ತಾನೆ, ಬಡವಾನಿ ಮಡಗದಾಗಿರುವಂತ ನನ್ನ ಜಾಗದಲ್ಲಿ ನಾನಿದ್ದಿದ್ರೆ ಅವ್ರು ಯಾಕೆ ನನ್ನಂತ ಇದ್ರು? ಅವರ ಮನೆ ಮಂಗಳ ಕಾರ್ಯಗಳಿಗೆಲ್ಲ ನಿಮ್ಮ ಮಧುರವಾದ ಸಂಗೀತ ಬೇಕು, ನೀವು ಅವ್ರಿಗೆ ಬೇಡ. ಎಷ್ಟು ಚೆನ್ನಾಗಿದೆ ನೋಡಿ ನ್ಯಾಯ. ಏನ್ ಮಾಡುದು ಬಸಂತಿ, ಕೊರವರ ಗುಂಪಿನಲ್ಲಿ ಹುಟ್ಟುಬಿಟ್ಟೆ ನಾನು. ಅದು ನಿಮ್ ತಪ್ಪೇನು? ಈ ಜನರ ಮಧ್ಯೆ ಹುಟ್ಟಬೇಕು ಅಂತ ನೀವೇನು ಆಸೆ ಪಟ್ಟಿದ್ರ? ತಿಪ್ಪೆ ಕಸ ತಂದು ಹೂವಿನ ಗಿಡಗಳಿಗೆ ಸ್ವಂತಾಗಿ ಬೆಳಿಲಿ ಅಂತ ಹಾಕ್ತಾರೆ, ಅದರಲ್ಲಿ ಬಿಟ್ಟು ಹೂನ ದೇವರ ತಲೆ ಮೇಲಿಡ್ತಾರೆ ಹೊರತು ತಿಪ್ಪೆಗೆ ಸಿಲ್ಲ. ಬೇಡ ಬಸಂತಿ, ಇದನ್ನೆಲ್ಲ ಮನಸ್ಸು ಹಚ್ಕೋಬೇಡ. ನೀನು ಈಗ ನೀನಿರೋ ಸ್ಥಿತಿಲಿ ಕಣ್ಣೀರ್ ಹಾಕ್ಬಾರ್ದು. ಗರ್ಭಿಣಿ ಮನಸ್ಸಿನಲ್ಲಿ ಏನು ವ್ಯತ್ಯಾಸ ಆದರೂ ಅದು ನಾಳೆ ಹುಟ್ಟೋ ಮಗು ಮೇಲೆ ಪರಿಣಾಮ ಆಗುತ್ತೆ ಅಂತ ಹೇಳ್ತಾರೆ. ಬೇಡ, ಅಳ್ಬೇಡ, ಬೇಡ ಬಸಂತಿ. ನಂದೊಂದು ಮಾತು ನಡೆಸ್ಕೊಡ್ತೀರಾ? ಹೇಳು. ನೀವು ಮಾತು ಕೊಟ್ರೆ ಹೇಳೋದು. ನಿನ್ನಿಷ್ಟಕ್ಕೆ ವಿರುದ್ಧವಾಗಿ ನಾನು ಯಾವತ್ತಾದ್ರೂ ನಡ್ಕೊಂಡಿದ್ದೀನ? ಏನು ನೋಡಿ, ನಾಳೆ ನಮ್ಗೇನಾದ್ರೂ ಗಂಡು ಮಗು ಆದ್ರೆ, ಆದ್ರೆ ಅವನ್ನ ಚೆನ್ನಾಗಿ ಓದಿಸಿ ದೊಡ್ಡ ಸಾಹೇಬನಾಗಿ ಮಾಡ್ಬೇಕು. ಇದೇ ಮಹಾ ದೊಡ್ಡ ಬೈಕಿ ಅಂತ ಕೇಳ್ಕೊಂಡಿಯ? ನಾನು ಏನೋ ಅಂತ ತಿಳ್ಕೊಂಡಿದ್ದೆ ಬಸಂತಿ. ಶಹನಾಯಿ ಓದೋದಕ್ಕೆ ನನ್ನ ಉಸಿರಿರೋವರೆಗೂ ನೀನ್ ಯಾವುದಕ್ಕೂ ಆತಂಕ ಪಡಬೇಕಾಗಿಲ್ಲ. ಆದ್ರೆ ಯಾವ ಕಾರಣದಿಂದನೂ ಅವನ ಕೈಯಲ್ಲಿ ಮಾತ್ರ ನೀವು ಶಹನಾಯಿ ಮುಟ್ಟಿಸ್ಕೊಡ್ದು. ಬಸಂತಿ, ಹೌದು, ಈ ಅಪಮಾನ ನಿಂದೆ ಎಲ್ಲ ನಮ್ಮ ತಲೆಗೆ ಮುಗ್ದು ಹೋಗಿ. ಅವನಾದ್ರೂ ನಿಮಗೆ ಅವಮಾನ ಮಾಡಿದ ಈ ಕೆಟ್ಟ ಜನಗಳ ತಲೆ ಮೇಲೆ ಹೊಡೆದು ಹಾಕ್ಬಾಳೆ. ಬಸಂತಿ, ಬಸಂತಿ, ಏನ್ ಹೇಳ್ತಾ ಇದ್ದೀನಿ? ಶಹನಾಯಿ ನಮ್ ಜನಕ್ಕೆ ಒಲಿದು ಬಂದಿರೋ ದೇವರು, ಸುಖದಲ್ಲಿ ದುಃಖದಲ್ಲಿ ಜೊತೆಯಾಗಿ ಉಸಿರಲ್ಲಿ ಉಸಿರಾಗಿ ಬೆರೆತಿರೋ ವಾದ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನಿನ್ನ ಪ್ರೀತಿನ ತಂದುಕೊಟ್ಟಿರೋ ದೇವತೆ, ಇದನ್ನ ದೂರ ಮಾಡುವಂತೀಯ? ಯೋಚನೆ ಮಾಡು ಬಸಂತಿ, ಚೆನ್ನಾಗಿ ಯೋಚನೆ ಮಾಡು. ಮನುಷ್ಯನಿಗೆ ಪ್ರಾಣಕ್ಕಿಂತ ಹೆಚ್ಚು ಮಾನ. ಊಟಕ್ಕೆ ಅಂತ ನಿಮ್ಮನ್ ಜೊತೆಲಿ ಕೂರಿಸ್ಕೊಂಡ್ರಲ್ಲ, ಆ ಸಾಹೇಬ್ರು ನಿಮ್ಮವರು ತಾನೇ? ನೀವು ಶಹನಾಯಿ ನುಡಿಸೋದ್ರಿಂದ ಕೆಲವರ ದೃಷ್ಟಿಯಲ್ಲಿ ನಿಮ್ಮ ದರ್ಜೆ ಕೀಳು, ಅವರು ಓದಿ ವಿದ್ಯಾವಂತರಾದ್ರಿಂದ ಅವರ ದರ್ಜೆ ಮೇಲು. ಈ ಒಂದು ಸಣ್ಣ ಕಾರಣಕ್ಕೆ ಅವರೆಲ್ಲ ಸೇರ್ಕೊಂಡು ನಿಮಗ ಅವಮಾನ ಮಾಡಿದಾಗ ನನಗದೆಷ್ಟೋ ಆಕ್ರೋಶ ಬಂತು ಗೊತ್ತಾ? ನಿಮ್ ಕಾಲ್ ಹಿಡಿದು ಬೇಡ್ಕೊಳ್ತೀನಿ, ನನಗ್ ಭಾಷೆ ಕೊಡಿ. ನಮ್ಮ ಮಗು ಕೈನಲ್ಲಿ ಶಹನಾಯಿ ಮುಟ್ಸೋದಿಲ್ಲ ಅಂತ ನನಗ್ ಭಾಷೆ ಕೊಡಿ.
ಆಗ್ಲಿ ಬಸಂತಿ, ಹಾಗೆ ಆಗ್ಲಿ. ನಮಗ್ ಮಗ ಹುಟ್ಟಿದ್ರೆ ಅವನ ಕೈನಲ್ಲಿ ಶಹನಾಯನ ಮುಟ್ಟಿಸೋದಿಲ್ಲ. ನಿನ್ನ ಆಸೆ ನೆರವೇರಿಸ್ತೀನಿ, ಅವನ ಚೆನ್ನಾಗಿ ಓದಿಸ್ತೀನಿ, ನನ್ನ ಪ್ರಾಣನೇ ಒತ್ತೆ ಇಟ್ಟು ಅವನ ದೊಡ್ಡ ಸಾಹೇಬನ್ನಾಗಿ ಮಾಡ್ತೀನಿ. ಸಂತೋಷನ ನಿನಗೆ ತೃಪ್ತಿನ? ಸಂತೋಷ ತಾನೇ? ಈಗ ಬಾರಿಸ್ಬೇಕು, ಗೊತ್ತಾಯ್ತಾ? ಅಲ್ಲ ಏನು, ಹಾಗಾದರೆ ಅಪ್ಪನಿಗೆ ಕರ್ಕೊಂಬಿಟ್ಟು. ಬಾಳ್ನಲ್ಲಿ ಜೊತೆಯಾಗಿ ನೀನು ಬಂದಾಗ ಆದ ಆನಂದನೇ ಹೆಚ್ಚು ಹೊಂದ್ಕೊಂಡಿದ್ದೆ. ಆದ್ರೆ ಈಗ ಆಗ್ತಾ ಇರೋ ಆನಂದ ಸಂತೋಷನ ತಡ್ಕೊಳ್ಳೋದಕ್ಕೆ ನನಗೆ ಶಕ್ತಿನೇ ಸಾಲದೇನು ಅನ್ಸುತ್ತೆ. ನನ್ನಷ್ಟು ಪುಣ್ಯವಂತ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲವೇನು ಅನ್ಸುತ್ತೆ. ನಮಗ್ ಗಂಡು ಮಗು ಆದ್ರೆ ಗಂಡು ಮಗು ಆದ್ರೆ ಅಂತಿದ್ದೆ. ಕಡೆಗೂ ನಿನ್ನ ಮಾತೇ ನಡೆದೈತೆ ನೋಡ್ತೀಯಾ ವಸಂತಿ, ಮಗುನ ನೀನ್ ನೋಡಿದ್ಯಾ? ಸರಿ ಸರ್, ನೀನ್ ನೋಡದೆ ಇದ್ದೀಯಾ? ಎಲ್ಲ ನಿನ್ನ ತದ್ರೂಪೆ. ನೀನ್ ನೋಡಿದ್ಮೇಲೆ ಒಂದು ನೋಡೋ ಹಾಗೆ ಇಲ್ಲ. ನಿನ್ನ ಇಷ್ಟದಂತೆ ಇವನ್ನ ಚೆನ್ನಾಗಿ ಓದಿಸ್ತೀನಿ, ದೊಡ್ಡ ಸಾಹೇಬನ್ನಾಗಿ ಮಾಡ್ತೀನಿ. ನಮ್ಮ ಜನಾಂಗದಲ್ಲೇ ಇವನೊಂದು ಮಾದರಿ ಆಗಬೇಕು, ಆ ಥರ ಮಾಡ್ತೀನಿ. ಇದೇನಿದು, ನಾನು ಮಾತಾಡ್ತಾನೆ ಇದ್ದೀನಿ, ನಿನ್ನಷ್ಟು ನೀನು ನೆಟ್ಟ ಮೇಲೆ ನೋಡ್ತಾ ಇದ್ದೀನಿ. ಏನು ನೋಡಿ. ಅನ್ನದ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕಬಾರ್ದು. ನಾನಿಲ್ಲ ಅಂತ ಆತಂಕ ಪಡ್ತಾ ಇದ್ದೀರಾ? ನಿಮ್ಮನ್ ಬಿಟ್ಟು ನಾನೆಲ್ಲ ಹೋಗ್ತೀನಿ, ಯಾವಾಗ್ಲೂ ನಿಮ್ ಜೊತೆಲೇ ಇರ್ತೀನಿ. ಊಟ ಮಾಡಿ. ಹಾ
ನಿದ್ರೆ ಆಹಾರ ಎಲ್ಲ ಬಿಟ್ಟು ಎಷ್ಟಿನ ಅಂತ ಕೂತ್ಕೊಂಡಿರ್ತೀರಾ? ಮತ್ತೆ ನಾನು ಬರೋಕ್ ಸಾಧ್ಯನಾ? ಹೋಗಿ, ಮನೆಗೆ ಹೋಗಿ. ನಾಳೆ ನೀನೆ ನಂದಾದೀಪ
ಆಗಿ ಬಾಳಬೇಕು ಎಂದು ಕಾಣದೆ ಸಾವಿಗಾಗಿ ಕೂಗಿ ಕೂಗಿ ನೊಂದು ಬಾಡಿದೆ ನೀನು ನನ್ನ ಸೇರಿದೆ ಬಾಳುವಾಸೆ ತುಂಬಿದೆ ನಗುವಲೆ ನೋವ ಮರೆಸಿದೆ ಹರುಷವ ನೀ ತಂದೆ ನಾನೇ ತಾಯಿ ನಾನೇ ತಂದೆ ನಿನ್ನ ಪಾಲಿಗೆ ನಾಳೆ ನೀನೇ ನಂದಾದೀಪ ನನ್ನ ಬಾಳಿಗೆ ಆಸರೆ ವಸಂತಿ, ನಿನ್ ಮಗ ನಮಸ್ಕಾರ ಮಾಡ್ತಾ ಇದ್ದಾನೆ. ಚೆನ್ನಾಗಿ ಆಶೀರ್ವಾದ ಮಾಡು. ಅವನು ದೊಡ್ಡ ಸಾಹೇಬನಾಗಬೇಕು ಅನ್ನೋ ನಿನ್ನ ಆಸೆ ನೆರವೇರೋದಕ್ಕೆ ನನಗೂ ಸ್ವಲ್ಪ ಚೈತನ್ಯ ಕೊಡು. ಅಪ್ಪ ಏನಪ್ಪ ಬಸ್ ಟೈಮ್ ಹೊಡೋಣವಾ? ಹಾ ಬಂದ್ಬಿಟ್ಟೆ ಬಂದ್ಬಿಟ್ಟೆ. ಅಪ್ಪ ಇಟ್ಕೋ, ನಿನಗೆ ಯಾವಾಗ ಎಷ್ಟು ದುಡ್ಡು ಬೇಕಾದ್ರೂ ಬರ್ರಿ, ಏನು ಸಂಕೋಚ ಪಟ್ಕೋಬೇಡ, ನಾನು ಕಳಿಸ್ಕೊಡ್ತೀನಿ. ಸರಿ ಅಪ್ಪ. ಆಯ್ತಲ್ಲ, ನಾನು ಹೊರಗಡೆ ಹೋಗಿ ಯಾರಾದ್ರೂ ಕೂಲಿಯವ್ರು ಕರ್ಕೊಂಬರ್ತೀನಪ್ಪ. ಯಾತಕ್ಕೆ? ಈ ಸುಟ್ಕೇಸ್ ತಗೋಬೇಕಲ್ಲ. ಇಲ್ಲ ಇವ್ನ ಇದನ್ನ ತಕ್ಕೊಳ್ಳೋದಕ್ಕೆ ಕೂಲಿಯವ್ರ? ಅಯ್ಯೋ ಹುಚ್ಚಪ್ಪ, ನಾವೇ ಕೂಲಿ, ನಮಗೊಬ್ರು ಕೂಲಿಯವ್ರು ಬೇಕೇನಯ್ಯ. ನಾನು ಹೊತ್ಕೋತೀನಿ, ನಡಿ. ನಾನು ತಗೋತೀನಪ್ಪ. ಎಲ್ಲಿಯಾದ್ರೂ ಬಿಡ ಬಿಡ ಬಿಡ, ಬಟ್ಟೆ ಎಲ್ಲ ಗಲೀಜಾಗುತ್ತೆ. ಏನು ಬೇಡ, ನಾನು ತಗೋತೀನಿ, ನೀನು ನಡಿ. ಅಪ್ಪಣ 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 ಓ ಅಪ್ಪಣ, ಅದಪ್ಪ ಹೊತ್ತು ನೋಡಿ ನಾಲ್ಕು ಮಾರ್ತಾರ ಬಂದಿದೆ. ಇವತ್ತಿಷ್ಟೊತ್ತಾದ್ರೂ ಮಲಗಿದ್ದೀಯಲ್ಲ,
ಜ್ವರ ತುಂಬಿದೆ ಇಲ್ಲ ಯಾಕೆ? ಅದು ನಿನ್ನೆ ಮಳೆಯಲ್ಲಿ ಸ್ವಲ್ಪ ನಿಂತು ಬೆಳಗಾಗಿತ್ತು, ಹಾಸಿಗೆ ಬಿಟ್ಟು ಮೇಲಕ್ಕೆ ಎದ್ದೇಳೋದಕ್ಕೆ ನನ್ನ ಕೈಲಿಲ್ಲ. ಆಗ್ತದೆ ಹನುಮಂತು ಬರ್ದಿಯಾನಪ್ಪ? ಶೀತ್ರೂಪು ತಂದೆಯವರಿಗೆ ಹನುಮಂತು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ನನಗೆ ಪರೀಕ್ಷೆಗೆ ಕಟ್ಟಲು ಹಣ ಬೇಕಾಗಿದೆ, ತಕ್ಷಣ 500 ರೂಪಾಯಿ ಕಳುಹಿಸಿಕೊಡುವುದು. ದಯಮಾಡಿ ತೊಂದರೆಗೆ ಕ್ಷಮಿಸು. ಇಂತಿ ನಿನ್ನ ಮಗ ಹನುಮಂತು. ಅಪ್ಪಣ್ಣ ನಾನಿನ್ ಬರಲ? ನೋಡಪ್ಪ, ಇದು ವಿಷಮ ಶೀತ ಜ್ವರ, ಆಯಾಸ ಮಾಡ್ಕೋಬಾರ್ದು, 15 ದಿವಸ ಹಾಸಿಗೆ ಬಿಟ್ಟು ಹೇಳ್ಬಾರ್ದು, ಗಾಳಿ ತಿರುಗಾಡ್ಬಾರ್ದು. ನೋಡ್ರಪ್ಪ, ನೀವೆಲ್ಲ ಮಾತಾಡೋರು ತೊಂದರೆ ಮಾಡಬೇಡಿ, ನಡೀರಪ್ಪ. ಈ ಜ್ವರ ಏನಾದ್ರು ಮರುಕಳಿಸಿದ್ರೆ ಬಹಳ ಅಪಾಯ. ನೀವು ಚೆನ್ನಾಗಿ ವಿಸರ್ತವೋ ಏನು? ವಿಶ್ರಾಂತಿ ಎಲ್ಲಿಂದ ತಗೊಂಡ್ಬರ್ಲಪ್ಪ ವಿಶ್ರಾಂತಿನ? ಪರೀಕ್ಷೆಗೆ ಬೇರೆ ಕಟ್ಟಿದ್ದಾರೆ, 500 ರೂಪಾಯಿ ಬೇಕು ಅಂತ ಬರೆದಿದ್ದಾರೆ. 15 ದಿವಸ ಹಾಸಿಗೆ ಬಿಟ್ಟು ಹೇಳ್ಬಾರ್ದು ಅಂದ್ರೆ 500 ರೂಪಾಯಿ ಎಲ್ಲಿಂದ ಸಂಪಾದನೆ ಮಾಡ್ಲಿ, ಎಲ್ಲಿಂದ ತಗೊಂಡ್ಬರ್ಲಿ? ಅಪ್ಪಣ ಏನಪ್ಪ ಅಪ್ಪಣ? ಬನ್ನಿ ಬನ್ನಿ ಬನ್ನಿ. ಏನೋ ನಿಮ್ಗೆ ಹುಷಾರಿಲ್ಲಂತೆ, ಕೂತ್ಕೋ ಕೂತ್ಕೋ, ವಿಶ್ರಾಂತಿಗಳಪ್ಪ ಕೂತ್ಕೋ. ಸ್ವಲ್ಪ ಜ್ವರ ಬಂದಿದೆ, ಕೂತ್ಕೊಳ್ಳಿ. ಪರವಾಗಿಲ್ಲ ಪರವಾಗಿಲ್ಲ, ನೀನು ಕೂತ್ಕೊಳ್ಳಪ್ಪ, ವಿಶ್ರಾಂತಿ ತಗೋ. ಏನ್ ಬಂದಿದ್ರಿ? ಏನಿಲ್ಲ, ನಾಳೆ ನಮ್ಮ ಅಣ್ಣನ ಮಗನ ಮದುವೆ, ನಿನ್ನ ಕರೆಯೋಣ ಅಂತ ಹೇಳಿ ಬಂದೆ. ನಿಂಗೆ ನೋಡ್ರ ಪಾಪ ಹುಷಾರಿಲ್ಲ, ಒಟ್ಟಲ್ಲಿ ಹೊರಗಿನ ಬರೋ ನಮ್ಮ ಬಂಧುಗಳಿಗೆ ನಿನ್ ಶಾಣ ಕೇಳೋ ಅದೃಷ್ಟ ಇಲ್ಲ ಅಂತ ಕಾಣಿದ್ರೆ ಇರ್ಲಿ, ನೀನು ವಿಶ್ರಾಂತಿ ತಗೊಂಡು ಹುಷಾರಾಗಪ್ಪ. ನಿಮ್ಗೆ ಯಾರು ಹೇಳಿದ್ರು ನನಗೆ ಹುಷಾರಿಲ್ಲ ಅಂತ? ಮೈ ಸ್ವಲ್ಪ ಬಿಸಿ ಆಗಿದೆ ಅಷ್ಟೇ, ನಾನು ಬರ್ತೀನಿ ಬರ್ತೀನಿ. ನಿನ್ಗೆ ವಿಶ್ರಾಂತಿ ಮುಖ್ಯಪ್ಪ. ನೋಡಿ, ವಿಶ್ರಾಂತಿ ತಗೊಳಕ್ ಹೋದ್ರೆ ಹಾಗೆ ಮಲಗಿಸ್ಬಿಡುತ್ತೆ, ಕೆಲಸದ ಮೇಲಿದ್ರೆ ಒಂದು ಗೊತ್ತಾಗೋದಿಲ್ಲ. ನಾನು ಬರ್ತೀನಿ, ತಾವದೇ ಮಾಡಿಸಿ. ನಿನ್ ಸಂತೋಷ, ನಾನು ಬರ್ತೀನಪ್ಪ ನಾಳೆ ಬೆಳಿಗ್ಗೆ. ಇಲ್ಲ, ನಾನು ಬರ್ತೀನಿ. ಮರೆಯೋದಿಲ್ಲ, ಬರ್ತೀನಿ ಬರ್ತೀನಿ.
ಹನುಮಂತನಿಗೆ ಆಶೀರ್ವಾದಗಳು. ನಿನಗೆ ಎಷ್ಟು ಹಣ ಬೇಕಾದರೂ ನಾನು ಕಳುಹಿಸುತ್ತೇನೆ. ನಿನ್ನ ತಾಯಿ ಆಸೆಯಂತೆ ನೀನು ವಿದ್ಯಾವಂತನಾಗಿ ದೊಡ್ಡ ಸಾಹೇಬನಾಗಬೇಕೆಂಬುದೇ ನನ್ನ ಗುರಿ. ಇಂತೀಯ ಅಪ್ಪಣ್ಣ. ಪುಣ್ಯ ಚೆನ್ನಾಗಿತ್ತು ಅಂತ ಉಳ್ಕೊಂಡ್ಬಿಟ್ಟ. ಏನಪ್ಪ ಅಪ್ಪನಿಗೆ ಇಷ್ಟು ಸೀರಿಯಸ್ ಆಗಿದ್ರು, ಒಂದ್ಸಲನೂ ಅವ್ರ ಮಗ ನೋಡೋದಿಕ್ ಬರ್ಲಿಲ್ವಲ್ಲ. ಬರೋದಕ್ಕೆ ಅಪ್ಪಣ್ಣ ಅವಕಾಶ ಕೊಟ್ರು ತಾನೆ. ನಾನೇ 4 ಸಾರಿ ಹೇಳದೆ ಕಾಗದ ಬರೀತೀನಿ ಅಂತ. ಓದ ಹುಡುಗರು ತೊಂದರೆ ಕೊಡಬಾರದು ಅಂತ ನನ್ನನ್ನು ತಡೆದು ಬಿಟ್ಟ. ಅವನ ಸ್ವಭಾವನೇ ವಿಚಿತ್ರ ಅಮ್ಮ. ಮಗನ ಮುಂದಕ್ಕೆ ತರಬೇಕು, ದೊಡ್ಡ ಮನುಷ್ಯನ್ ಮಾಡಬೇಕು ಅಂತ ತನ್ನ ಜೀವನೇ ತೆಯ್ತಾ ಇದ್ದಾನೆ. ಈಗ ನೀವು ಹುಷಾರಾಗಿದ್ದೀರಾ, ಇವತ್ತು ನೀವು ಮನೆಗೆ ಹೋಗ್ಬೋದು. ತುಂಬಾ ಸಂತೋಷ, ಬರ್ತೀನಿ. ಇದನ್ನ ತಗೊಂಡು ಹೋಗ್ಬೇಕಾ? ಹೌದು. ಆ ದಿನ ನಿನ್ ಸ್ಥಿತಿ ನೋಡಿ ನನಗಂತೂ ತುಂಬಾ ಭಯವಾಗಿತ್ತಪ್ಪ, ತುಂಬಾ ಭಯವಾಗಿತ್ತು. ಏನ್ರಪ್ಪ ಈ ವಾದ್ಯಗಳೆಲ್ಲ ನಮ್ ತರ ಅಳುಬುರುಕಿ ವಾದ್ಯಗಳೆಲ್ಲ ಫಕತ್ ಪರದೇಶದ್ದು. ಈ ಪರದೇಶಗಳು ಈ ವಾದ್ಯಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಬಾರಿಸ್ತಾ ಇದ್ರೆ ಕೇಳೋಕೆ 2 ಕಿವಿನೂ ಸಾಲ್. ಈ ವಾದ್ಯನ ಮೀರಿಸೋ ಹಾಗೆ ನಮ್ಮ ವಾದ್ಯದಲ್ಲಿ ಬಾರಿಸೋ ಭೂಪ ಈ ಪ್ರಪಂಚದಲ್ಲಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಅಂದಮೇಲೆ ಆ ಅನಾದಿ ಕಾಲದ ಸನಾದಿ ಯಾವ ಮೂಲೆಗೆ ಹೇಳಿ ಮತ್ತೆ? ನಿಜಪ್ಪ ನಿಜಪ್ಪ ನಿನ್ನ ಮಾತು. ನಿನ್ನಂಥ ಬೊಗಳೆಗಳೇ ಇದ್ದುಬಿಟ್ರೆ ಸನಾದಿ ಬರೀ ಮೂಲೆ ಸೇರೋದಲ್ಲ, ಬೆಂಕಿಗೆ ಹಾಕಿ ಉರಿಸ್ಬೇಕಾಗತ್ತೆ. ಅಲ್ಲಯ್ಯ, ನಮ್ಮ ಸಂಗೀತ ನಮ್ಮ ಸಂಸ್ಕೃತಿಗೆ ಬೆಲೆ ಕೊಡದೆ ಇರೋ ನೀನು ಈ ಪರದೇಶಿ ಸಂಗೀತಕ್ಕೆ ಬೆಲೆ ಕೊಡ್ತೀಯ, ಅದು ನಿಜಾನಾ? ಏ ನಮ್ ಕೇರಿಗೆ ದೊಡ್ಡ ಕಳಸ ನೀನು. ಅಯ್ಯೋ ನಿನ್ನ ಅವತಾರವೇ, ಈ ನಿನ್ನ ತುರಾಯೋ, ಕುತ್ತಿಗೆಗೆ ಬಿಕ್ಕೊಂಡ್ರ ಈ ನಿನ್ನ ಹಗ್ಗಾನೋ, ಈ ಪುಗದಿತ್ತಿನೋ ಬಹಳ ಚೆನ್ನಾಗಿದೆ. ಏನಾಗಿದೆ ಈಗ ತಾನೇ ಮೈಸೂರು ಕಾಸು ಬಂಗ್ಲೆಯಿಂದ ತಪ್ಪಿಸ್ಕೊಂಬಂದ ಹಾಗಿದೆ. ನೋಡು 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 ನೋಡು, ಇನ್ನು ಒಂದೇ ಒಂದು ಕಮ್ಮಿ ನಿನಗೆ. ಏನು ಬಾಲ ಒಂದಿದ್ದು ಬಿಟ್ಟಿದ್ರೆ ಮರದ ಮೇಲೆ ಕೂತು ಏನು? ಅಲ್ಲೆಲ್ಲ ಆಟ ಬೇಡ, ನಿನಗೆ ತಾಕತ್ತಿದ್ರೆ ಇವ್ರ ಮಾತಿಗೆ ಜವಾಬ್ ಕೊಡು. ಓಹೋ, ಹಾಗಾದ್ರೆ ಈ ಪರದೇಶದವ್ರನ್ನೆಲ್ಲ ನನ್ನ ಮೇಲೆ ಸವಾಲು ಕರ್ಕೊಂಬಂದಿದ್ಯ ನೀನು? ಹೌದು. ನೀನು ಭಾರಿ ವಿದ್ಯಾವಂತ ತಾನೇಪ್ಪ, ಶಹನಾಯಿನಲ್ಲಿ ನೀನೇನ್ ಕಮ್ಮಿನಾ? ನೀನೇ ಸವಾಲ್ ಮಾಡವ್ರ ಮೇಲೆ ಬಾರಿಸು. ಬಾರಿಸ್ತಾರೆ ಕಣಪ್ಪ, ಬಾರಿಸ್ತಾರೆ. ಅಪ್ಪ ಮಕ್ಕಳು ತಟ್ಟೆ ಮುಂದೆ ದಿನಕ್ಕೆ 4 ಸಲ ಬಾರಿಸ್ತಾರೆ. ಸಾಕು ಸುಮ್ನೆ ರೀ ಅಪ್ಪಣ್ಣ, ನಿಜವಾಗ್ಲು ನೀನೇ ಬಾರಿಸಿ ಅವ್ರ ನೆತ್ತಿಗೆರೋ ಪಿತ್ತನ್ ಸ್ವಲ್ಪ ಇಳಿಸಪ್ಪ. ಬೇಡ ಕಣಪ್ಪ,
ಬೇಡವ. ನಮಗ್ ವಿದ್ಯಾ ಕೊಟ್ಟ ಸರಸ್ವತಿ, ಅನ್ನ ಕೊಟ್ಟ ಲಕ್ಷ್ಮಿ, ಈ ತಾಯಿಗೆ ಅವಮಾನ ಮಾಡಿದ ಇಂಥ ಅವ್ರ ಮುಂದೆ ನಾನು ಶಹನಾಯಿ ಬಾರಿಸಿ ನಾನು ಯಾವ ಬಿರುದನ್ನು ಪಡಿಬೇಕಾಗಿಲ್ಲ. ಬೇಡವ ಬೇಡವ. ಹೆದರ್ಕೊಂಡು ಬಿಟ್ಟ, ಕೈಲಿ ಅರಿಬೇಡವಾ, ಅದಕ್ಕೂ ಯೋಗ್ಯತೆ ಬೇಡವಾ. ನೋಡು ನೋಡು, ನನ್ನ ಯೋಗ್ಯತೆನ ಕೆಣಕ್ಬೇಡ ನೀನು, ನನ್ನ ಯೋಗ್ಯತೆನ ಕೆಣಕ್ಬೇಡ ನೀನು. ಅಲ್ಲ, ತಾಕತ್ತಿದ್ರೆ ನಮ್ ಜಾನ್ ಬಾರಿಸೋ ಬ್ಯಾಂಡಿನ ಮೇಲೆ ಸವಾಲ್ ಮಾಡೋ, ಆ ಇಲ್ದೆ ಹೋದ್ರೆ ಕೈಲಿರೋ ಸನಾತಿನ ತಿಪ್ಪೆಗೆ ಮನಗೋಗೋ. ನೋಡೋಣ 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 ನೋಡೋಣ. ಹಾಗಿದ್ರೆ ನೋಡೋಣ, ನಡೆಯುವಯ್ಯ. ಅಪ್ಪಣ್ಣನ ಮಗ ಹನುಮಂತು ದೊಡ್ಡ ಸಾಹೇಬ ಆಗಿದ್ದಾನಂತೆ. ಹೌದೇನಪ್ಪ? ಹೌದಮ್ಮ,
ಮಗನ್ ನೋಡ್ಕೊಂಡ್ ಬರೋದಕ್ಕೆ ಅಪ್ಪಣ್ಣ ಪಟ್ಟಣಕ್ಕೆ ಹೊರಟಿದ್ದಾನೆ. ಹಾಗೆ ಮಗನ ಹತ್ರ ನಿನ್ ಮದುವೆ ವಿಚಾರನು ಮಾತಾಡ್ತೀನಿ ಅಂತ ಹೇಳ್ದ. ನೀನು ತುಂಬಾ ಅದೃಶ್ಯಾಲಿ ಕಣಮ್ಮ. ಹೋಗಪ್ಪ. ಅಂತೂ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಮಗನ ಮನೆಯಲ್ಲೇ ಉಳ್ಕೋಬೇಕು ಅಂತ ಮಾಡಿದೀಯ. ಎಲ್ಲಾದ್ರೂ ಉಂಟೇನಪ್ಪ, ಆ ಪುಣ್ಯಾತ್ಮನೋ ಈಚೀಚೆಗೆ ಒಂದು ಕಾಗದಕ್ಕೂ ಜವಾಬ್ ಬರೀತಾ ಇಲ್ಲ. ಅದ್ ಹೇಗಿದಾನೋ ಏನೋ ಒಂದ್ ಸಲ ಹೋಗಿ ನೋಡ್ಕೊಂಡ್ ಬಂದು ಬಿಡೋಣ ಅಂತ. ಬರೋವಾಗ ಒಬ್ನೇ ಬರ್ತೀಯೋ ಇಲ್ಲ ಮಗನ್ನೂ ಜೊತೆಲ್ ಕರ್ಕೊಂಡ್ ಬರ್ತೀಯೋ? ಜೊತೆಲ್ ಕರ್ಕೊಂಡ್ ಬರೋದೇನಪ್ಪ, ಕೇರಿಗೆಲ್ಲ ಚಪ್ರ ಹಾಕ್ಸ್ಬೇಕು ಅಂತ ಇದ್ದೀನಿ. ಚಪ್ರ ಮಗನಿಗೆ ಮದುವೆ ಮಾಡ್ತೀನಿ, ನಿಮಗೆಲ್ಲ ಹೋಳಿಗೆ ಊಟ ಹಾಕ್ಸ್ಬೇಕು ಅಂತ ಇದ್ದೀನಿ. ಹೋಳಿಗೆ ಊಟ ಬಹಳ ಸಂತೋಷ. ಬರ್ಲವ? ಒಳ್ಳೇದು. ಬರ್ಲೇನಪ್ಪ, ನಡೆಯಪ್ಪ. ಹನುಮಂತ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀನವ. ಸರಿನಾ ಅಯ್ಯಣ್ಣ, ಬರ್ಲ. ಇದೇನ್ರಿ ಹೀಗ್ ನೋಡ್ತಾ ಇದ್ದೀರಿ? ಹೋಗ್ಬಿಟ್ ಬರ್ತೀನಿ ಅಂದ್ರೆ ಹೋಗ್ಬಿಟ್ ಬಂತ ಹೇಳ್ಬಾರ್ದ? ದಿನ ನಿನ್ನ ಕಣ್ ಮುನ್ ಸುಳಿದಾಡ್ತಿದ್ರೆ ನಿನ್ನ ಮ್ಯಾಗ ರೇಗ್ಬೇಕು ಅನಿಸ್ತಿತ್ತು, ಬೈಬೇಕು ಅನಿಸ್ತಿತ್ತು, ಹೊಡಿಬೇಕು ಅನಿಸ್ತಿತ್ತು. ಅಪ್ಪಣ್ಣ, ನೀನೀಗ ಹೋಗ್ ಬರ್ತೀನಿ ಅಂತ ಹೇಳಿದ್ರೆ ಏನೋ ಒಂಥರ ಸಂಕಟ ಆಗ್ತಾ ಇದೆ ಕಣೋ ಅಪ್ಪಣ್ಣ, ಸಂಕಟ ಆಗ್ತಾ ಇದೆ. ಮತ್ತೆ ಯಾವಾಗ ಬರ್ತೀಯೋ? ಬಂದ್ಬಿಡ್ತೀನಪ್ಪ ಬೇಗ. ಮಗನಿಗೆ ಮದುವೆ ಮಾಡ್ಬೇಕಲ್ಲ, ಗಂಡ ಹೆಂಡ್ರಿ ನೀವಿಬ್ರು ಆಶೀರ್ವಾದ ಮಾಡ್ಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ಆಯ್ತು, ನಡಿ ನಡಿಯೋ. ಬರ್ಲಾವ? ಒಳ್ಳೇದು. ನಾನು ಅದು ಯಾರೋ ಅಂದ್ಕೊಂಡ್ಬಿಟ್ಟಿದ್ದೆ. ಏನಪ್ಪ ದೊಡ್ಡ ಸಾಹೇಬನ ಕಾಣ್ತಾ ಇದೆಯಲ್ಲ? ಕಾಣೋದೇ ಮತ್ತು ಸಾಹೇಬನೇ ತಾನೇ ನೀನು ಇವಾಗ. ಅದು ಯಾವ ಮುಹೂರ್ತದಲ್ಲಿ, ಅದು ಯಾವ ಘಳಿಗೆಯಲ್ಲಿ ನನ್ನ ಬಸಂತಿ ನನ್ನ ಮಗನ್ನ ದೊಡ್ಡ ಸಾಹೇಬನ್ನಾಗಿ ಮಾಡ್ಬೇಕು ಅಂತ ಹೇಳಿದ್ದು, ಅದಿವತ್ತು ಸಾರ್ಥಕವಾಗೋಯ್ತು ಅಲ್ಲಪ್ಪ. ಅಷ್ಟೊಂದು ಕಾಗದಗಳು ಬರೆದ್ನಲ್ಲ, ಒಂದಕ್ಕಾದ್ರೂ ಜವಾಬ್ ಬರೀಬಾರದೆ ನೀನು? ಎಲ್ಲಪ್ಪ ತುಂಬಾ ಕೆಲಸ, ಒಂದ್ ನಿಮಿಷ ಕೂಡ ಪುರ್ಸೊತ್ತಿಲ್ಲ. ಹೌದು ಹೌದು, ದೊಡ್ಡ ಸಾಹೇಬನಾದ್ಮೇಲೆ ಪುರ್ಸತ್ತಿಲ್ಲಪ್ಪ ಬರುತ್ತೆ. ಮೈ ತುಂಬಾ ಕೆಲಸ, ತುಂಬಾ ಜವಾಬ್ದಾರಿ ಅಲ್ಲೇನಪ್ಪ. ಹೇಗಿದ್ದೀಯಪ್ಪ, ಆರೋಗ್ಯವಾಗಿದ್ದೀಯ ತಾನೆ? ಚೆನ್ನಾಗಿದ್ದೀನಪ್ಪ. ಚೆನ್ನಾಗಿದ್ಯಾ, ಚೆನ್ನಾಗಿದ್ಯಾ. ಹನುಮಂತು, ಈಗ ನೀನ್ ಹೇಗಿದ್ದೀಯೋ ಹೀಗೆ ನಮ್ಮ ಕೇರಿಗೆ ಏನಾದ್ರೂ ಬಂದ್ಬಿಟ್ರೆ, ನಮ್ಮ ಜನ ಎಲ್ಲ ನಿನ್ ನೋಡ್ಬಿಟ್ರೆ ಅದೇನ್ ಆನಂದ ಪಟ್ಟು ಬಿಡ್ತಾರೋ, ಅದೆಷ್ಟು ಹಿಗ್ಗು ಬಿಡ್ತಾರೋ. ಅದರಲ್ಲೂ ನನಗಂತೂ ಓಹೋಹೋಹೋ. ಅದನ್ನ ಮೆತ್ತಗೆ ಮಾತಾಡಪ್ಪ. ಯಾಕೆ? ಇದು ಆಫೀಸ್. ಹೌದು ಹೌದು, ಆಫೀಸ್ ಒಂದ ಮೇಲೆ ಮೆತ್ತಗೆ ಮಾತಾಡ್ಬೇಕು. ನಡೆಯಪ್ಪ ಮನೆಗೆ ಹೋಗೋಣ. Mr. Woods, I've come to see regarding the tender advertising the paper, sir. Will you please come tomorrow? I'm in a hurry now. Certainly. Thank you. Good morning, sir. ಪಾಪಾ
ಈ ಬಂಗ್ಲೆ ನಂದೇಪ್ಪ ನಿಂದೇನಾ? ಯಾರು ಕೊಟ್ರಪ್ಪ ಇಂಥ ಬಂಗ್ಲೆನ? ಏನ್ ಸರ್ಕಾರದವ್ರ? ಹಾಗೆ ಅನ್ಕೋ. ಬಸಂತಿ, ಇವತ್ತು ಈ ವೈಭವ ನೋಡೋದಕ್ಕೆ ನೀನಿಲ್ಲ. ಇದಕ್ಕೇನು ಅವತ್ತು ನೀನು ನನ್ನ ಮಗನ ನಿಮ್ಮ ಹಾಗೆ ಆಗೋದಕ್ಕೆ ಬಿಡಬೇಡಿ. ಚೆನ್ನಾಗಿ ಓದಿಸಿ ದೊಡ್ಡ ಸಾಹೇಬನ್ ಮಾಡಿ ಅಂತ ನನ್ನಿಂದ ಭಾಷೆ ತಗೊಂಡಿದ್ದೆ ನೀನು. ಹನುಮಂತು, ಹನುಮಂತು, ನಿಮ್ಮ ತಾಯಿ ಬಸಂತಿ. ಅಪ್ಪ, ನೀವಿನ್ಮೇಲೆ ಹೀಗೆ ನನ್ನ ಪದೇ ಪದೇ ಹನುಮಂತು ಹನುಮಂತು ಅಂತ ಕರಿಬೇಡಪ್ಪ. ಯಾಕಪ್ಪ? ಈಗ ನನ್ನ ಹೆಸರು ಹನುಮಂತು ಅಲ್ಲ, ಮತ್ತೆ ರಾವ್ ಅಂತ. ರಾವ್? ಇದ್ಯಾವ ಸೀಮೆ ಹೆಸರಯ್ಯ ಇದು? ಇದು ಲೇಟೆಸ್ಟ್ ಫ್ಯಾಷನ್ ಅಪ್ಪ. ಇದ್ಯಾವ ಸೀಮೆ ಫ್ಯಾಷನ್ ಅಪ್ಪ? ಇದು ಹಳೆ ಹೆಸರು ಚೆನ್ನಾಗಿರ್ಲಿಲ್ಲಪ್ಪ, ಅದಕ್ಕೆ ಹೀಗೆ ಬದಲಾಯಿಸ್ಕೊಂಡಿದ್ದೀನಿ. ಓಹೋ, ಏನು ಹೆಸರು ಮಾತ್ರ ಬದಲಾಯಿಸ್ಕೊಂಡಿದ್ಯೋ ಇಲ್ಲ ನೀನು ಏನಾದ್ರೂ? ಏನಪ್ಪ ನೀನು ನೋಡು, ನನ್ನ ನೋಡೋಕೆ ದೊಡ್ಡ ದೊಡ್ಡ ಮನುಷ್ಯರ ಈ ಮನೆಗೆ ಬರ್ತಾರೆ, ಅವರೆಲ್ಲ ನನ್ನ ಮಿಸ್ಟರ್ ರಾವ್ ಮಿಸ್ಟರ್ ರಾವ್ ಅಂತ ಕರಿತಿರ್ಬೇಕಾದ್ರೆ ನೀನು ಮಾತ್ರ ಹನುಮ ಹನುಮಂತು ಅಂದ್ರೆ ಚೆನ್ನಾಗಿರುತ್ತ? ಹನುಮಂತು ಹನುಮಂತು, ಏ ಹನುಮಂತ ನಮಗ್ ಕುಲದೇವರು ಕಡೆಯ, ಸಾಕ್ಷಾತ್ ಆಂಜನೇಯ ಸ್ವಾಮಿ. ಆ ಹೆಸರನ್ನ ಚೆನ್ನಾಗಿಲ್ಲ ಅಂತೀಯಲೇ. ಅದನ್ನೇನ್ ಬಿಟ್ಟಿಲ್ವಲ್ಲ, ನಿನ್ನ ದೇವರ ಹೆಸರನ್ನ ಚಿಕ್ಕದು ಮಾಡಿ ಕೆ ಹೆಚ್ ರಾವ್ ಅಂತ ಮಾಡ್ಕೊಂಡಿದ್ದೀನಿ. ಏನಾದ್ರೂ ಇಷ್ಟು ದಿವಸ ಹನುಮಂತು ಹನುಮಂತು ಅಂತ ಬಾಯಿ ತುಂಬಕ್ ಹೋಗಿ ಈಗ ರಾವು ಅನ್ನೋದಕ್ಕೆ ಮನಸ್ಸು ಸ್ವಲ್ಪ ಕಷ್ಟವಾಗುತ್ತಪ್ಪ. ಮೊದಲು ಸ್ವಲ್ಪ ಕಷ್ಟವಾಗಿ ಇರುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಾವ್ ಯಾವಾಗ್ಲೂ ಕಾಲಕ್ಕೆ ತಕ್ಕ ಹಾಗೆ, ಸಮೀಪ ತಕ್ಕ ಹಾಗೆ, ಸ್ಥಳಕ್ಕೆ ತಕ್ಕ ಹಾಗೆ ಬದಲಾಯಿಸ್ತಿರ್ಬೇಕಪ್ಪ. ಪಾಪ ನಿಂದ್ರು, ನೀನಿಲ್ಲಿ ಆರಾಮಾಗಿರ್ಬೋದು. ನನಗೆ ಯಾತಕ್ಕಪ್ಪ ರೂಮು ಗಿಮು ಎಲ್ಲ? ಹಜಾರ ನೋಡಿದ್ರೆ ಅಷ್ಟು ದೊಡ್ಡದಾಗಿದೆ, ಅಲ್ಲೇ ಒಂದು ಮೂಲೆಯಲ್ಲಿ ಬಿದ್ದುಕೊಂಡ್ರೆ ಆಯ್ತು. ಅದು ಹಳ್ಳಿ, ಇದು ನಿನ್ನ ಮಗನ ಮನೆ. ಇಲ್ಲಿ ನಿನ್ನ ಸಪರೇಟ್ ರೂಮ್ ಬೇಡ. ಸಪರೇಟ್ ರೂಮ್ ಅಂದ್ರೆ ಪ್ರತ್ಯೇಕವಾದ ಕೋಣೆ ಅಂತ. ಓಹೋ, ಆ ಭಾಷೆಯಲ್ಲಿ ಆಯ್ತು. ಸರ್, ಊಟಕ್ಕೆ ಬರ್ತೀರಾ ಸರ್? ಎಲ್ಲ ಟೇಬಲ್ ಮೇಲೆ ನೀನು ಹೋಗು, ನಾನೇ ಬಡಿಸ್ಕೋತೀನಿ. ಸರ್, ಹನುಮಂತು. ರಾವು, ನನಗೆ ಹನುಮಂತು ಅಂತ ಕರೆದು ಕರೆದು ರೂಢಿ ಆಗಿಬಿಟ್ಟಿದೆ ನೋಡು. ಈ ರಾವು ಗೀವು ಅನ್ನೋದು ಸ್ವಲ್ಪ ಹೊಸದಾಗಿ ಕಾಣ್ತಾ ಇದೆ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತಲ್ಲ. ನಾನು ಮಾತಾಡಪ್ಪ, ಕುತ್ಕೋ. ಮೇಲೆ ಕುತ್ಕೋಪ್ಪ. ಪರವಾಗಿಲ್ಲಪ್ಪ, ನನಗೆ ಕೆಳಗಡೆನೆ ಕೂತ ಅಭ್ಯಾಸ. ಪರವಾಗಿಲ್ಲ, ನನಗೆ ಇಲ್ಲಿ ಕೂತ್ರೆ ಕ್ಷೇಮ. ನೀನು ಕೂತ್ಕೋತೀಯೋ ಇಲ್ವೋ? ಸರಿ, ಇಲ್ಲಿ ಬಾಪ. ಇರ್ಲಪ್ಪ, ಪರವಾಗಿಲ್ಲ, ಎದ್ರ ಬದ್ರಿಗೆ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ. ನಿನಗೆ ನಮ್ಮ ಸನಾತಿ ರಂಗಪ್ಪ ಗೊತ್ತಾ? ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ? ನಮ್ಮ ಊರಿನಲ್ಲಿ ಭಾರಿ ಕೊಳ, ಭಾರಿ ತೋಟ, ಗದ್ದೆ, ಮನೆ ಎಲ್ಲ ಇದೆ. ಅವನ ಮಗಳು 4 ಕಕ್ಷದ ಪರೀಕ್ಷೆ ಕೂಡ ಪಾಸ್ ಮಾಡಿಬಿಟ್ಟಿದ್ದಾಳೆ. ಪರವಾಗಿಲ್ವೇ? ಏ ಪರವಾಗಿಲ್ಲ ಏನ್ ಬಂತು, ತುಂಬಾ 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 ಲಕ್ಷಣವಾಗಿದ್ದಾಳೆ. ಅದಕ್ಕೆ ನಾನು ಆ ಹುಡುಗಿನ ನಮ್ಮ ಮನೆಗೆ ಸೊಸೆಯಾಗಿ ತಂದುಕೋಬೇಕು ಅಂತ ತೀರ್ಮಾನ ಮಾಡಿಬಿಟ್ಟೆ. ನಾನು ಅವನ ಮಾತು ಕೊಟ್ಬಿಟ್ಟೆ. ಏನಪ್ಪ ಇಂಥ ವಿಷಯನೆಲ್ಲ ನೀನೊಬ್ಬೇ ತೀರ್ಮಾನ ಮಾಡ್ಬಿಡೋದಾ? ನಾನು ರಂಗಪ್ಪ ಇಬ್ರು ಸೇರಿ ತೀರ್ಮಾನ ಮಾಡಿದ್ವಿ. ನೀವು ತೀರ್ಮಾನ ಮಾಡ್ಬಿಟ್ರೆ ಆಗೋಯ್ತಾ? ಯಾಕಪ್ಪ ಹೀಗ್ ಮಾತಾಡ್ತಿದ್ದಿ? ನಿನಗೆ ಹೇಳು ಒಪ್ಸೋಣ ಅಂತ ತಾನೇ ನಾನಿಲ್ಲಿ ಬಂದಿದ್ದು. ಏನಪ್ಪ, ಒಬ್ಬ ಎಷ್ಟು ಮದುವೆ ಮಾಡ್ಕೊಳಕಾಗತ್ತೆ? ಆದ್ರೆ ನನಗಾಗ್ಲೇ ಮದುವೆ ಆಗಿದೆ. ಇದ್ ನಿಜ ಏನಪ್ಪ? ನನಗಾಗ್ಲೇ ಒಂದು ಮಗುನೂ ಇದೆ. ಏನಪ್ಪ ಇದು?
ಸುವರ್ಣ ತಟ್ಟಿಸಲಿಲ್ಲ, ಚಪ್ರ ಹಾಕ್ಲಿಲ್ಲ, ನಮ್ಮವ್ರಿಗೆಲ್ಲ ಸಿಹಿ ಊಟ ಹಾಕ್ಸಲಿಲ್ಲ, ಮದ್ವೆ ಆಯ್ತು ಅಂದ್ರೆ ಹೇಗಪ್ಪ? ಅದೆಲ್ಲ ನಿಮ್ ಕಾಲದ ಮದ್ವೆ, ನಾನು ರಿಜಿಸ್ಟರ್ ಮದುವೆ ಮಾಡ್ಕೊಂಡೆ. ಏನಪ್ಪ, ನಿಮ್ಮ ಅಪ್ಪ ಒಬ್ಬ ಜೀವಂತವಾಗಿದ್ದಾನೆ ಅನ್ನೋ ನೆನಪು ಕೂಡ ಬರ್ಲಿಲ್ವೇ ನಿಮಗೆ? ಯಾರಾದ್ರೂ ಶಹನಾಯಿ ಊದಿದ್ರೆ ಜ್ಞಾಪಕ ಬರ್ತಿತ್ತು, ಆ ಗಲಾಟೆ ಒಂದು ಇರ್ಲಿಲ್ವೇ? ಅಪ್ಪ, ನಾವು ಕಾಲಕ್ ತಕ್ಕ ಹಾಗೆ, ಸ್ಥಳಕ್ ತಕ್ಕ ಹಾಗೆ, ಸಮಯಕ್ ತಕ್ಕ ಹಾಗೆ ಬದಲಾಯಿಸ್ತಾ ಇರ್ಬೇಕು. ಬದಲಾಯಿಸ್ತಾ ಇರ್ಬೇಕು. ವಸಂತಿ, ನಿನ್ ಮಗ ಓದ್ಬೇಕು, ದೊಡ್ಡ ಸಾಹೇಬನಾಗ್ಬೇಕು ಅಂತ ನೀನ್ ಆಸೆ ಪಟ್ಟೆ, ಅದಕ್ಕೋಸ್ಕರ ನನ್ನ ಜೀವನೇ ತೇಲ್ಬಿಟ್ಟೆ. ಇವತ್ತು ಅದೆಷ್ಟು ಸಾರ್ಥಕವಾಯ್ತು ನೋಡಿದೀಯ. ಕೊರೂರ್ ಹನುಮಂತ ರಾವಾದ, ಸಾಹೇಬನಾದ, ಅಮ್ಮನ ಜೊತೆ ಅಪ್ಪನೂ ಸತ್ತೋಗ್ಬಿಟ್ಟ ಅಂತ ತಿಳ್ಕೊಂಡ್ಬಿಟ್ಟು ಮದುವೆನೂ ಮಾಡ್ಕೊಂಡ್ಬಿಟ್ಟ. ಈಗ ನಾನೇನು ಮಾಡ್ಲಿ ಬಸಂತಿ? ರಂಗಪ್ಪನ ನಾನೇನು ಹೇಳಿ, ನಮ್ ಕೇರಿಯವರಿಗೆಲ್ಲ ಹೇಗೆ ಮುಖ ತೋರಿಸ್ಲಿ ನಾನು? ಏನಪ್ಪ ನೀನು ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಹೀಗೆ ತಲೆ ಕೆಡಿಸ್ಕೊಳ್ಳೋದ? ಏನಪ್ಪ, ಇದು ಸಣ್ಣ ವಿಷಯನ? ಹೌದು, ಇದನ್ನು ಸಣ್ಣ ವಿಷಯ ಅಂತ ತಿಳ್ಕೊಂಡಾಗ್ಲೇ ಇದಕ್ಕಿಂತ ದೊಡ್ಡ ವಿಷಯವನ್ನ ಧೈರ್ಯವಾಗಿರಕ್ ಸಾಧ್ಯ. ಇಷ್ಟು ದಿವಸ ನಾನ್ ನಿನ್ನ ಕಲಿಸ್ತೆ, ಈಗ ನೀನ್ ನನ್ನ ಕಲಿಸ್ತಾ ಇದ್ದೀಯ. ಕಲ್ಸು ಕಲ್ಸು, ಕಲ್ತ್ಕೊಟ್ಟು. ನಾನ್ ನಿನ್ ವಂಚನೆ ಮಾಡ್ಬೇಕು ಅಂತ ಹೀಗ್ ಮಾಡದ್ನ? ಸಂದರ್ಭ ಹಾಗೆ ಬಂತು, ನಾನೇನ್ ಮಾಡ್ಲಿ? ನಾನು ದೊಡ್ಡ ಸಾಹೇಬ ಆಗ್ಬೇಕು ಅಂತ ತಾನೇ ನಿನ್ಗೆ ಆಸೆ ಇದ್ದಿತ್ತು. ಹೌದು ತಾನೇ, ನನಗೆ ಈ ಕೆಲಸ ಕೊಡ್ಸಿದ್ದೆ ಅವರಪ್ಪ. ನಾವು ಬಂದ್ವಲ್ಲ, ಆ ಕಾರು, ಈ ಬಂಗ್ಲೆ ಎಲ್ಲ ಅವ್ರು ಕೊಡ್ಸಿದ್ರು. ಇಷ್ಟನ್ನೆಲ್ಲ ಕೊಡಿಸಿ ಮಗನ ಮದುವೆ ಮಾಡ್ಕೊ ಅಂದ್ರೆ ಹೇಗಪ್ಪ ಆಗಲ್ಲ ಅನ್ಲಿ? ಕಷ್ಟ ಕಣಪ್ಪ, ಇಷ್ಟನ್ನೆಲ್ಲ ಕೊಡಿಸ್ದವ್ರಿಗೆ ಆಗೋದಿಲ್ಲ ಅಂತ ಹೇಳೋದು ತುಂಬಾ ಕಷ್ಟ. ಇಷ್ಟನ್ನೆಲ್ಲ ಕೊಡಬೇಕು ಅನ್ಸ ಹಾಗೆ ಜೀವನ ತೇದು ಓದಿಸಿ ತಂದೆಗೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ತುಂಬಾ ಸುಲಭ ಅಪ್ಪ, ತುಂಬಾ ಸುಲಭ. ಒಳಗಡೆ ಇದೆಯಪ್ಪ. ಏನ್ ಪುಷ್ಪ, 10ನೇ ತಾರೀಕು ಬರ್ತೀನಿ ಅಂತ ಕಾಗದ ಬರೆದು 5ನೇ ತಾರೀಕೆ ಬಂದ್ಬಿಟ್ಟಿದ್ಯಲ್ಲ, ಯಾಕೆ? ನಿಮ್ಗೆ ತೊಂದ್ರೆ ಆಯ್ತಾ? ತೊಂದ್ರೆ ಎಂತದ್ದು, ಕಾಫಿ ಇನ್ನೊಂದು ಕಪ್ ತಗೊಂಬ. ನಮ್ಮೂರವನೇ, ನಮ್ಮ ತಂದೆ ಇದ್ದ ಹಾಗೆ. ಪುಷ್ಪ, ಮನೆ ಕೆಲ್ಸಕ್ಕೊಬ್ಬ ನಂಬಿಕೆ ಆಡ್ಬೇಕು ಅಂತ ಹೇಳಿದ್ಯಲ್ಲ, ಅದಕ್ಕೋಸ್ಕರ ಕರ್ತಿದ್ದೀನಿ. Thank you.
ಅಪ್ಪ. ಅಪ್ಪ, ಮನೆ ಕೆಲಸ ಮಾಡಕ್ ಬಂದಿರೋ ಆಳು ಅಪ್ಪ ಹೇಗಾಗ್ತಾನೆ ಯಜಮಾನ್ರೆ? ನನ್ನ ಮೇಲೆ ನಿನಗೆ ಕೋಪ ಬಂದಿರ್ಬೋದು. ಬಡವನ ಕೋಪ ದವಡೆ ಮೂಲ ಅನ್ನೋ ಹಾಗೆ ಮನೆ ಆಳು ಕೋಪಿಸ್ಕೊಂಡ್ರೆ ಯಜಮಾನಿಗೆ ನಷ್ಟ. ನೀನು ಯಜಮಾನ, ನಾನು ಜವಳ. ನೋಡು ನೋಡು, ನಿನ್ನ ತಪ್ಪು ತಿಳ್ಕೊತಾ ಇದೀಯಾ? ನನ್ನ ಹೆಂಡತಿ ಮುಂದೆ ನಾನು ಯಾಕೆ ಹಾಗೆ ಹೇಳಿದೆ ಅದಕ್ಕೊಂದು ಕಾರಣ ಇದೆ. ಇರುತ್ತಪ್ಪ, ಕಳ್ಳನಿಗೆ ಕದಿಯೋಕ್ಕೂ ಒಂದು ಕಾರಣ ಇರುತ್ತೆ, ಕಟ್ಟಗನಿಗೆ ಕುತ್ತಿಗೆ ಕಡಿಯೋಕ್ಕೂ ಒಂದು ಕಾರಣ ಇರುತ್ತೆ. ಏನಪ್ಪ ಕಟ್ಟುಕೊಂಡು ಹೆಂಡತಿ ಮುಂದೆ ಜನ್ಮ ಕೊಟ್ಟ ತಂದೇನ ಆಳು ಅಂತ ಹೇಳೋಕೆ ಅದೇನಿತ್ತಪ್ಪ ಅಂಥ ಬಲವಾದ ಕಾರಣ ನಿನಗೆ? ನನ್ನ ಹೆಂಡತಿಗೇನಾದ್ರೂ ನೀನೇ ನಮ್ಮಪ್ಪ, ನಾನು ಶಹನಾಯಿ ಬಾರಿಸ್ಕೊಂಡಿರೋ ಒಬ್ಬ ಕೊರವನ ಮಗ ಅಂತ ಗೊತ್ತಾದ್ರೆ ಅವಳು ಎದೆ ಹೊಡ್ಕೊಂಡು ತಾಣ ಬಿಟ್ಬಿಡ್ತಾಳೆ. ಪಾಪ, ನಿನ್ನ ಹೆಂಡತಿ ನೀನು ಕೊರವರವನು ಶಹನಾಯಿ ಓದವನ ಮಗ ಅಂತ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾಳೆ. ನಾನು ಮಗನ ಕೈನಲ್ಲಿ, ಸ್ವಂತ ಮಗನ ಕೈನಲ್ಲಿ ಆಳು ಅನ್ನಿಸ್ಕೊಂಡ ಅವಮಾನ ಆಗಿದ್ರು ಇನ್ನೂ ಸಾಯ್ದೆ ಬದುಕಿದ್ದೀನಿ. ಅಪ್ಪ, ನನ್ನಿಂದ ನಿನ್ ಮನ್ಸಿಗೆ ನೋವಾಗಿ ಕೋಪ ಬಂದಿದ್ರೆ ಬೇಕಾದ್ರೆ ಎರಡೇ ಹೊಡೆದ್ಬಿಡು, ಹಾಗೂ ಇಲ್ಲಿ ಯಾರು ಇಲ್ಲ. ಛೀ 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 ಛೀ, ಕೋಪ ಬಂತು ಅಂತ ಮುಳ್ಳನ ಗಿಡನ ಒದೆಯವನು ಅವಿವೇಕಿ ಆಗ್ತಾನೆ, ವಿವೇಕ ಇರೋನು ಇಂತಹ ಜಾಗನ ಬಿಟ್ಟು ದೂರ ಹೊರಟು ಹೋಗ್ತಾನೆ. ನಾನು ನಿನ್ ದೂರ ಹೋಗು ಅಂತ ಹೇಳ್ತೀನಿ, ನನ್ನ ಹೆಂಡತಿಯಾದ್ರೂ ನಿಜ ಹೇಳಿ ನನ್ನ ಮರ್ಯಾದೆ ಕಳಿಬೇಡ ಅಂದೆ ಅಷ್ಟೇ. ಮರ್ಯಾದೆ ಬೇರೆ ಏನೆಯ ನಿನಗೆ? ಅದು ನಿನಗೆ ಗೊತ್ತಿದ್ರಲ್ವೇ ಕಳಿಯೋದಿಕ್ಕೆ. ವಸಂತಿ ಆ ನನ್ನ ದೇವತೆ, ಅವಳ ಆಸೆನ ಪೂರೈಸಬೇಕು, ಅವಳ ಮಗನ್ನ ಬೆಳಗಿಸಬೇಕು ಅಂತ ಈ ನನ್ನ ಜೀವನ ಒತ್ತೆ ಇಟ್ಟು ಈ ದೇಹನ ಗಂಧದ ಕೊರಣ ಹಾಗೆ ದೇದು ದೇದು ಮುಪ್ಪು ತಂದುಕೊಂಡು ಮನೆ ಬಾಗಿಲಿಗೆ ಬಂದು ತಂದೇನ ಆಡು ಅಂತ ಹೇಳೋ ನೀನೊಬ್ಬ ಮಗನ ಮನುಷ್ಯನೇನಯ್ಯ? ನಿನ್ನ ಭಾಗಕ್ಕೆ ನಾನು ಮನುಷ್ಯ ಅಲ್ಲದೆ ಇರ್ಬೋದು, ಆದ್ರೆ ನನ್ನ ಹೆಂಡತಿ ನಮ್ಮ ಮಾವ ಏನೋ ನಾನು ತುಂಬಾ ದೊಡ್ಡ ಮನುಷ್ಯ ಅನ್ಕೊಂಡಿದ್ದಾರೆ, ನನ್ನ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದಾರೆ. ಯಾವ ಕಾರಣಕ್ಕೂ ನಾನು ಹಿನ್ನೆಲೆ ಹೇಳ್ಕೊಂಡು ಆ ನಂಬಿಕೆನ ಕಳ್ಕೊಳಕ್ ಇಷ್ಟಪಡೋದಿಲ್ಲ. ಜನ್ಮ ಕೊಟ್ಟರೋ ತಂದೆಗೆ ನಂಬಿಕೆ ದ್ರೋಹ ಮಾಡಿರು ನೀನು, ಇನ್ನು ನಿನ್ನ ಹೆಂಡತಿ ಮಾವನ ಹತ್ರ ನಂಬಿಕೆ ಉಳಿಸ್ಕೊತೀಯ, ದೊಡ್ಡದ ನಾನು ಉಳಿಸ್ಕೊಡ್ತೀಯ? ಉಳಿಸ್ಕೊ ಉಳಿಸ್ಕೊ ಉಳಿಸ್ಕೊ. ತೆಂಗಿನ ಮರ ಬೆಳೆಸಿದ್ರೆ ಎಳ್ನೀರು ಸಿಗುತ್ತೆ, ನಿನ್ನಂತ ಮಕ್ಕಳನ್ನ ಬೆಳೆಸಿದ್ರೆ ಕಣ್ಣೀರು ಸಿಗುತ್ತೆ ಕಣ್ಣೀರು ಸಿಗುತ್ತೆ. ನಿನಗೆ ನನ್ನನ್ನು ಅಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ಅಸಹ್ಯವಾಗುತ್ತೋ, ಮಗ ಅಂತ ನಿನ್ನ ಮುಖ ನೋಡೋದಕ್ಕೆ ನನಗೂ ನನಗೂ ಅಷ್ಟೇ. ಕಲ್ತಾಕೆ ಎಲ್ಲಿ ಹೋಗ್ತೀಯ? ಮಾತಾಡಲ್ಲ ಆಮೇಲೆ ಕೋಪನ? ಹಾಕ್ಲೇ ತಿಂತೀಯ? ಹೋಗಪ್ಪ ಮಾತಾಡಂತೀಯ. ತಾತ ಎಲ್ಲ ಹೋಗ್ತೀಯ ನೀನು? ನಾನಪ್ಪ ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ. ಅದೆಲ್ಲಿದೆ? ಅದು ಈ ಲೋಕದಲ್ಲಿಲ್ಲ. ಮತ್ತೆ? ಅಲ್ಲಿ ಮೇಲಿದೆ. ಅಲ್ಲಿ ಯಾರಿದ್ದಾಳೆ? ಅಲ್ಲಿ ನನ್ನ ದೇವತೆ ಒಬ್ಳಿದ್ದಾಳೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಬರ್ಲ? ಅಯ್ಯಯ್ಯೋ ನೀನು ಬೇಡಪ್ಪ, ನೀನಿನ್ನೂ ನೂರಾರು ವರ್ಷ ಬದುಕಿ ಬಾಳ್ಬೇಕಾದವನು. ಮತ್ತೆ ನೀನಕ್ಕೆ ಹೋಗ್ತೀಯ? ನಾನ ಇವತ್ತೇ ನನ್ನ ವ್ಯಾಪಾರ ಮುಗಿದೋಯ್ತಪ್ಪ. ಮತ್ತೆ ಯಾವಾಗ ಬರ್ತೀಯ? ಮತ್ತೆ ಬರೋದಾ?
ಬರ ಹಾಗಿಲ್ಲ. ನೀನು ಬರಬಾರ್ದು, ಮತ್ತೆ ಬಂದ್ಬಿಡ್ತೀನಪ್ಪ ನಾನು, ಮತ್ತೆ ಬಂದ್ಬಿಡ್ತೀನಿ ನಾನು. ಬೇಡಪ್ಪ, ನನ್ನ ಕರಿ ಬೇಡಪ್ಪ, ನನ್ನ ಕರಿ ಬೇಡಪ್ಪ. ಅಯ್ಯೋ ದೇವರೇ, ಇದು ಯಾವ ಜನ್ಮದ ಬಂಧನನಪ್ಪ ಇದು? ಪಾಪು ಪರವಾಗಿಲ್ಲ, ಕೂತ್ಕೋಪ್ಪ. ಪಾಪು ಏನ್ ಮಾಡ್ತಿದೀಮ್ಮ? ಬಾಮ ಮಲ್ಕೊಳಿವಂತೆ. ಬಾಮ ಲೇಟ್ ಆಗಿದೆ, ಯಾಕ್ ಬರಲ್ಲ? ಬಂದ್ರೆ ತಾತ ಹೊರಟೋಗ್ತಾನೆ. ಇಲ್ಲಪ್ಪ, ನಾನೆಲ್ಲೂ ಹೋಗೋದಿಲ್ಲ. ಎಲ್ಲ ಸರ್ಲಿ ಹೋಗ್ತಿ. ಇಲ್ಲಪ್ಪ, ತಾತ ಇಲ್ಲಿರೋದಕ್ಕೆ ಬಂದಿರೋದು. ನಿಂದ ತಾತಾನು ಬಂದ್ರೆ ತುಂಟ, ನಮ್ ತಂದೆ ಎಷ್ಟು ಪ್ರೀತಿಯಿಂದ ಕರೆದ್ರು ಅವ್ರ ಹತ್ರನೇ ಹೋಗ್ತಿರ್ಲಿಲ್ಲ. ತುಂಟ ಒಂದಿನದಲ್ಲಿ ಎಷ್ಟು ಹೊಂದ್ಕೊಂಡ್ಬಿಟ್ಟಿದ್ದಾನೆ ನಿನ್ನ ತಾತ. ಒಳ್ಳನು ಅಮ್ಮ, ಮೈಸೂರು ತಾತಿಂಗ ಕಪ್ಪು ಮಿಸೆ, ಈ ತಾತಿಂಗ ಬೆಳ್ಳಿ ಮಿಸೆ. ನಿಮ್ ಮೈಸೂರು ತಾತನ ಹಾಗೆ ಈ ತಾತನ ಮೀಸೆಗೆ ಬಣ್ಣ ಹಚ್ಕೊಂಡ್ರೆ ಕಪ್ಪಗೆ ಇರುತ್ತೆ. ಇಲ್ಲಪ್ಪ, ನಾನೆಲ್ಲೂ ಹೋಗಲ್ಲಪ್ಪ, ನಿನ್ನ ಬಿಟ್ಟು ನಾನೆಲ್ಲೂ ಹೋಗೋದಿಲ್ಲಪ್ಪ. ನಾನಿನ್ನೂ ನಾಲ್ಕು ದಿವಸ ಬದುಕಬೇಕು ಅಂತಿದ್ರೆ ಅದು ನಿನಗೋಸ್ಕರವೇ ಹೊರತು ಬೇರೆ ಯಾವುದಕ್ಕೂ ಅಲ್ಲ, ಯಾರಿಗೋಸ್ಕರನೂ ಅಲ್ಲ. ನಿನ್ನ ಹೆಸರೇನು? ನನ್ನ ಹೆಸರು ತಾಯಿ, ತಾತಯ್ಯ ಅಂತ. ತಾತಯ್ಯ, ಹಿಂದಿನ ಒಂದಷ್ಟು ಬಟ್ಟೆಗಳಿದೆ, ಸ್ವಲ್ಪ ಹಿಂಡಾಕ್ಬಿಡಪ್ಪ. ಅವನು ನಿಮ್ಮಲ್ಲ, ನೀವು ಊಟ ಮಾಡಿ, ಅವನ್ ಗೆಲ್ಲಿಸ್ತಾನೆ ಕುತ್ಕೋತಾನೆ. ಸರಿ ಪಾಪು,
ನಿನ್ ತಾತನ ಪಕ್ಕನೇ ಕುತ್ಕೊಂಡು ಊಟ ಮಾಡ. ಇದೇನು ಹೊರವ್ರು ಕೇಳಿ ಸಂಭಾರಾಧನೆ ತಿಳ್ಕೊಂಡ್ಬಿಟ್ಟ್ಯಾ? ನಿನ್ನ ಯಾರು ಇಲ್ಲಿ ಕತ್ತಲು ಕುಂದಿಸೋರಿಲ್ಲ ಬೇರೆ ನೆಲೆ. ಅಪ್ಪಣ್ಣ, ಮಗನ ಮನೆಯಲ್ಲೂ ನಿನಗೆ ಸ್ಥಾನ ತಪ್ಪಿದ್ದಲ್ಲ, ಇದೇ ನಿನಗೆ ಶಾಶ್ವತ ಅಂತ ಕಾಣುತ್ತೆ. ಏನ್ ತಾತ, ಏನ್ ಜ್ಞಾಪಿಸ್ಕೊಂಡಾಗ್ತಾ ಇದೆಯಾ? ಏನಿಲ್ಲ ತಾಯಿ, ಯಾವುದೋ ಹಳೆ ನೆನಪು. ಏನ್ ತಾತ, ನಿನ್ಗೆ ಹೆಂಡತಿ ಮಕ್ಕಳು ಯಾರು ಇಲ್ವಾ? ನನಗೆ ಹೆಂಡತಿ ಇಲ್ಲ. ಮತ್ತು ಮಗ ಒಬ್ಬ ಇದ್ದಾನೆ ತಾಯಿ. ಏನ್ ಮಾಡ್ಕೊಂಡಿದ್ದಾನೆ? ಅವನು ಚೆನ್ನಾಗಿ ಓದಿ ವಿದ್ಯಾವಂತನಾಗಿ ದೊಡ್ಡ ಕೆಲಸದಲ್ಲಿದ್ದಾನೆ. ಈಗ ನೀನ್ ನಿನ್ ಮಗನ ಜೊತೆ ಇಲ್ವಾ? ನನ್ನ ಮಗ ನನ್ನ ಮಗನ ಹೆಂಡತಿಗೆ ನಾನೇ ಅವರಪ್ಪ ಅಂತ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಟು ಬಿಡ್ತಾಳಂತೆ. ಯಾಕಂತೆ? ಯಾಕಂತೆ? ಈಗ ಅದೆಲ್ಲ ಯಾಕೆ ತಾಯಿ? ಅದೆಲ್ಲ ಸತ್ತೋದ ಸಮಾಚಾರ. ಊಟ ಮಾಡಿ, ಊಟ ಮಾಡಿ. ವಿಚಿತ್ರವಾಗಿದೆ ಅಲ್ಲ, ವಯಸ್ಸಾದ ಕಾಲದಲ್ಲಿ ಅಪ್ಪನ ಕಂಡರ್ ಮೇಲೆ ಜೀತಕ್ಕೆ ಬಿಟ್ಟಿದಲ್ಲ ಇವ್ ಮಗ. ಒಳ್ಳೆ ಕೆಲಸದಲ್ಲಿದ್ಮೇಲೆ ತಂದೆ ಸಾಕ್ಬೇಕು ಅನ್ನೋ ಜ್ಞಾನ ಬೇಡುವ ಅವನಿಗೆ. ಏನ್ರಿ ಈ ಮುದುಕಪ್ಪ ನಿಮ್ಮೂರ್ನೇ ಅಂದ್ರಲ್ಲ, ನಿಮಗ್ ಗೊತ್ತಿಲ್ಲ ಅವನ್ ಮಗ? ನಂಗೇನ್ ಗೊತ್ತು, ನನ್ ಚಿಕ್ಕ ವಯಸ್ಸಲ್ಲಿ ಆ ಊರ್ ಬಿಟ್ಬಿಟ್ಟೆ. ಸಾಕಿ ಸಲಹಿ ಹಣ ಖರ್ಚು ಮಾಡಿ ಓದಿಸಿ ವಿದ್ಯಾವಂತನಾಗಿ ಮಾಡೋವರಿಗೆ ತಂದೆ ತಾಯಿ ಇಲ್ಲ, ಆಮೇಲೆ ಯಾರಿಗೆ ಯಾರು ಇಲ್ಲ. ತಾತ ತಾತ, ನಂಗ ಪೀಪಿ ಬೇಕು. ನಿನ್ಗ್ಯಾತಿಕಪ್ಪ ಪೀಪಿ? ನಾನು ಊದ್ಬೇಕು. ನೀನ್ ಓದೋದಿಕ್ಕಿನ್ನು ತುಂಬಾ ದಿವಸ ಇದೆ. ಪೀಪಿ ನನ್ನ ಹತ್ರ ಇದೆ, ನಾನು ಊದ್ತೀನಿ, ನೀನ್ ಕೇಳುವಂತೆ ನಡಿ. ಅಲ್ಲಿಟ್ಟಿದ್ದೀನಿ, ನಡಿ ತಾತ ನೋಡೋವಂತೆ. ಆಹಾ ತಾತ, ಪೀಪಿ ಎಲ್ಲಿಟ್ಟಿದ್ಯಾ ಅಂತ ಕೇಳ್ತಾನೆ ಬಾ ದೊಡ್ಡ ಮನುಷ್ಯ. Ah!
ಮನೇನ ಸ್ಮಶಾನ. ಯಾಕಪ್ಪ ಏನಾಯ್ತು ಇವಾಗ? ಯಾರನ್ನ ಕೇಳಿ ಈ ಅನಿಷ್ಠಾನ್ ಬಾರ್ತಾ ಇದೀಯ? ಏನಪ್ಪ ಅಂದೆ, ಈ ವಾದ್ಯ ಇವತ್ತು ನಿನ್ನ ಭಾಗಕ್ಕೆ ಅನಿಷ್ಠ ಆಗೋಯ್ತಾ? ಹೌದು, ನಂಗೆ ಇದನ್ನ ಕೇಳಬಾರದ. ಇದಕ್ಕೆ ಮನೇಲಿ ಜಾಗ ಇಲ್ಲ. ಇದನ್ನು ಬಾರಿಸಲು ಕೀಳ್ದರ್ಜೆ ಮನುಷ್ಯ. ನೀನು ಕೀಳ್ದರ್ಜೆ ಮನುಷ್ಯನ ಮಗನೇನೋದನ್ನ ಮರಿಬೇಡ. ಕೊರೂರು ಹನುಮನಾಗಿದ್ದ ನಿನ್ನ ಇಲ್ಲಿ ತನಕ ಓದಿಸಿ ದೊಡ್ಡ ಸಾಹೇಬ ಮಾಡಿದ್ದೇ ಈ ನನ್ನ ತಾಯಿ. ಅನ್ನ ಹಾಕಿ ದೇವ್ರನ್ನ ತುಚ್ಛವಾಗಿ ನೋಡೋನು ಮನುಷ್ಯ ಅಲ್ಲ, ರಾಕ್ಷಸ ಅಂತೀಯಾ? ಹೌದು, ಇವತ್ತೇ ಕೊನೆ. ಇನ್ನೊಂದು ದಿನ ಇಲ್ಲಿ ಶಹನಾಗಿ ಮುಟ್ಟರೆ ನಾನು ಸುಮ್ಮನಲ್ಲ. ಏನ್ ಮಾಡ್ತೀಯ, ಏನ್ ಮಾಡ್ತೀಯ? ಇದು ನನ್ನ ಜೀವ, ಇದನ್ನ ಮುಟ್ಟಬೇಡ ಅನ್ನೋ ಹಕ್ಕು ಯಾರಿಗೂ ಇಲ್ಲ. ನನ್ನ ಇಷ್ಟ ಬಂದ ಹಾಗೆ ಬಿಡಿಸ್ತೀನಿ, ತೃಪ್ತಿ ಆಗೋಷ್ಟು ನುಡಿಸ್ತೀನಿ. ಹಾಗಾದ್ರೆ ಗಂಗನಹಳ್ಳಿ ಇವತ್ತೆ ಒಂದು ಟಿಕೆಟ್ ತಂದು ಕೊಡ್ತೀನಿ. ಆ ಕೊರೂರು ಕೇರಿಗೆ ಹೋಗಿ ಗಂಟಲು ಹರಿಯವರೆಗೂ ಬಾರಿಸ್ಕೋ. ನಿನಗೂ ಆತಂಕ ಇರಲ್ಲ, ನನಗೂ ತಾಪತ್ರ ಇರಲ್ಲ. ಮನಸ್ಸನ್ನ ಸೆರೆ ಹಾಕಿ ಮನುಷ್ಯನ ತಳ್ಳಿದ್ರೆ ಹೇಗೆ ಹೋಗ್ತಾನೆ? ಕರುಳಿನ ಬಳ್ಳಿ ಕಾಲಿಗೆ ಸುತ್ತಾಕೊಂಡು ಎಳಿತಾ ಇರೋವಾಗ ಗಂಗನಹಳ್ಳಿ ಹೇಗಪ್ಪ ಹೋಗ್ಲಿ ನಾನು? ಈ ಪಾಪನ ಬಿಟ್ಟು ಹೋಗೋದು ಅಂದ್ರೆ ನನ್ನ ಜೀವನೇ ಹೋದಾಗುತ್ತೆ. ಹಾಗಾದ್ರೆ ನೀನೇ ನಿರ್ಧಾರ ಮಾಡ್ಕೊ, ನಿನಗೆ ಶಹನ ಆಗ್ಬೇಕಾ ಇಲ್ಲ ಪಾಪ ಬೇಕಂತ. ನಾನು ಪುಷ್ಪ. ಎಷ್ಟೊತ್ತು ರೆಸೆಪ್ಷನ್ ಗೊತ್ತಾಯ್ತು? ಇನ್ನು ಪ್ರೆಸೆಂಟೇಶನ್ ಬೇರೆ ಖರೀದಿ ಮಾಡ್ಬೇಕು. ನಾನು ಅವರು ಮದುವೆ ಮನೆ ಹೊರಟಿದ್ದೀವಿ, ಬರೋದು ಗೊತ್ತಾಗುತ್ತೆ. ಪಾಪುಗೆ ಏನ ನಿದ್ರೆ ಬಂದ್ರೆ ಊಟ ಮಾಡಿಸಿ ಮಲಗಿಸ್ಬಿಡು. ಅಂತ ಕೊಡು ಇಲ್ಲಿ, ಕೊಡಪ್ಪ ಇಲ್ಲಿ. ಹಾ, ನಾನು ಬಾರಿಸಿದ್ರೆ ಆಮೇಲೆ ನಿಮ್ಮಪ್ಪ ಸುಮ್ಮನೆ ಬಿಡೋದಿಲ್ಲ ನನ್ನ. ಏನ್ ಮಾಡ್ತಾನೆ? ಕುತ್ತಿಗೆ ಹಿಡಿದು ಆಚೆಗೆ ದಂಪ್ತಾನೆ. ಅವತ್ ನೋಡಿದ್ಯಲ್ಲ ನಿನ್ನ ಕಣ್ಣೆದ್ರಿಗೆ ಏನಾಯ್ತು ಅಂತ? ಅದಕ್ಕೆ
ಸರಿ ಕೊಡಪ್ಪ. ಅಯ್ಯ ಬಾರಿಸ್ತೀನಿ ಕೊಡಪ್ಪ. ಈಗ ನಾನ್ ಬಾರಿಸೋದಿಲ್ಲ, ಏನ್ ಮಾಡ್ತೀಯ ನೀನು? ಅಯ್ಯೋಯ್ಯೋಯ್ಯೋ ಬೇಡಪ್ಪ ಬೇಡ ಪಾಪು, ಬಾರಿಸ್ತೀನಪ್ಪ ಬಾರಿಸ್ತೀನಯ್ಯ. ಇಲ್ಲಿ ಹೇಳಿ ಬಾರಿಸೋದು, ನಡೆ ಒಳಗೆ. ಏ ಕಳ್ಳ, ಪೆಟ್ಟಿಗೆಯಿಂದ ಇದನ್ನ ಹೊತ್ಕೊಂಡ್ ಬಂದಿದ್ದು ಅಲ್ದೆ ಪಿಪಿ ಉದ್ದೆ ಇದ್ರೆ ಮಹಡಿಯಿಂದ ಕೆಳಗಡೆ ಬಿದ್ದು ಬಿಡ್ತೀನಿ ಅಂತ ಹೆದರಿಸ್ತೀಯ ನನ್ನ? ಬಾಯ್ಲಿ ಹಾಗೆಲ್ಲ ಹಠ ಮಾಡಬಾರ್ದು, ಬಾರಪ್ಪ. ನಾನ್ ಊದೋದಿಲ್ಲ. ಏನ್ ಮಾಡ್ತೀಯ ನೀನು?
ಇದೇನು ಮನೇನ ಚಂದ್ರನ ಯಾರು ಕೇಳಿ ಮನೆಗೆ ಬಂದ್ರಿ ಹೇಳ್ರಿ ಹೇಳ್ರಿ ಮೇಲೆ ಯಾ ಯಾವ ಬೈಸೆ ಏನ್ ಹೇಳಿದ್ದೆ ಅವತ್ತು ನಿನಗೆ ಏನ್ ಹೇಳಿದ್ದೆ ಅವತ್ತು ಇನ್ನೊಂದ್ ಸಲ ಈ ಅನುಷ್ಠಾನ ಇಲ್ಲಿ ಬಾರಿಸ್ಬೇಡ ಅಂತ ಹೇಳಿರಲಿಲ್ಲ ನೀನ್ ಈ ಮನೆ ಸೇರ್ಕೊಂಡು ನನ್ನ ಮಗನ್ ಕೊರವು ಮಾಡ್ಬೇಕು ಅಂತಿದೀಯ ಅವನು ನಿನ್ನ ಹಾಗೆ ಶಹನಾಗಿ ಊದ್ಕೊಂಡು ಬೇರೆ ರೀತಿ ಅಳಿಬೇಕು ಅಂತ ಮಾಡಿದೀಯ ಅದೇ ಜನ್ಮದಲ್ಲಿ ಸಾಧ್ಯವಿಲ್ಲ ಅದೇ ಜನ್ಮದಲ್ಲಿ ಸಾಧ್ಯವಿಲ್ಲ ಅವಮಾನ ಆದ ಜಾಗ ಅದು ಸ್ವರ್ಗವಾಗಿದ್ರು ನನಗದ ನರಕ 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 ತಾತ ಅಂತೆ ತಾತ ಯಾಕ್ರಿ ಯಾಕೆ ಹೀಗಾಡ್ತಿದ್ದೀರಾ ಇವತ್ತೇನಾಗಿದೆ ನಿಮ್ಗೆ ಮಗುನ್ ಯಾಕ್ರಿ ತಳ್ಳಿದ್ರಿ ನಿಮ್ಗೆ ಅದು ಹುಡುಗಿಗೆ ಸೇರ್ತಿದೇನು ಹೌದು ನನಗೊಂಥರ ಹುಚ್ಚಿದೆ ನನಗ ಅನಿಷ್ಟವಾದ ಕಂಡ್ರಾಗಲ್ಲ ಅದು ಶಬ್ದ ಕಿವಿಗೆ ಬಿದ್ರೆ ಕಾಚಿ ಸಾಹುದಾಗತ್ತೆ ಐ ಐ ಹೇಟ್ ದ ಡ್ಯಾಮ್ ಥಿಂಗ್ ಸ್ಟಾಪ್ ನಿಲ್ಲಿಸ್ರಿ ನೋಡ್ರಿ ನೋಡ್ರಿ ಮಗ ಅವತ್ತನ್ನ ಬಾಬು ಬಾಬು ಡಾಕ್ಟರ್ ಭಯ ಏನಿಲ್ಲ ತಾನೆ ಇವತ್ತು ರಾತ್ರಿ ಕಳಿಬೇಕಮ್ಮ ನಾನು ಪುಷ್ಪ ಪಾಪಗೆ ಹೇಗಿದೆ ಸತ್ತಿಲ್ಲ ಇನ್ನೂ ಬರ್ತಿದೆ ಯಾರು ಹನುಮಂತರಾಯರ್ ಮನೆ ಇದೆ ತಾನೆ ಇದೆ ಅವ್ರ ಆಫೀಸ್ಗೆ ಹೋಗಿದ್ದಾರೆ ನೀವ್ಯಾರು ಗೊತ್ತಾಗ್ಲಿಲ್ಲ ನಾನು ಅವ್ರ ಮಿಸ್ಸೆಸ್ ಅವ್ರ ಮದುವೆ ಯಾವಾಗಾಯ್ತು ತುಂಬಾ ವರ್ಷಗಳಾಯ್ತಲ್ಲ ನೀವ್ ಯಾರು ಅಂತ ಹೇಳಲೇ ಇಲ್ವಲ್ಲ ನಾನು ರಂಗಪ್ಪ ಅಂತ ಕಣಮ್ಮ ನಿಮ್ ರಾಯರೂರ್ನವನೇ ಬನ್ನಿ ಕೂತ್ಕೊಳ್ಳಿ ಪರವಾಗಿಲ್ಲ ಅಪ್ಪಣ್ಣ ಎಲ್ಲಿ ಯಾವ ಅಪ್ಪಣ್ಣ ಹನುಮಂತ ರಾಯರ ತಂದೆ ನಿಮ್ ಮಾವ ಕಣಮ್ಮ ಶಹನಾಯ ಅಪ್ಪಣ್ಣ ಮಗನ್ ನೋಡ್ಕೊಂಡ್ ಬರ್ತೀನಿ ಅಂತ ಗಂಗನಹಳ್ಳಿಯಿಂದ ನೇರವಾಗಿ ಇಲ್ಲಿಗೆ ಬಂದ ಯಾಕಮ್ಮ ನಾನೇನಾದ್ರೂ ತಪ್ಪು ಮಾತಾಡಿದ್ನೆ ಇಲ್ಲ ನಾವೇ ತಪ್ಪು ಮಾಡಿದ್ದೀವಿ ನೀವು ಹೇಳಿದ ಮನುಷ್ಯ ನಿನ್ನೆ ತನಕ ಇಲ್ಲಿ ಈಗಿಲ್ಲ ಏನು ಹೋದ ಗೊತ್ತಿಲ್ಲ ವಿಚಿತ್ರವಾಗಿದೆ ಏನಮ್ಮ ಅಪ್ಪಣ್ಣ ಇಷ್ಟು ದಿವಸ ನಿಮ್ಮ ಮನೇಲಿದ್ರು ಅವನು ನಿಮ್ ಮಾವ ಅಂತ ನಿನ್ ಗೊತ್ತಾಗ್ಲಿಲ್ವೇ ದಯವಿಟ್ಟು ನನ್ನೇನು ಕೇಳ್ಬೇಡಿ ನನ್ನೇನು ಕೇಳ್ಬೇಡಿ ಈಗ ಓಡಿಸ್ಬಿಟ್ರು
ಮಗುಗೆ ಹೇಗಿದೆ ಅಂತ ಕೇಳಿದ್ರೆ ಹಾಗೆ ಉತ್ತರ ಕೊಡೋದು? ಮಾತಾಡಿದ ಕೇಳಿಸಿಲ್ವೇನು? ಮಗುಗೆ ಹೇಗಿದೆ ಅಂತ ನಿನ್ನೆ ಕೇಳ್ತಿರೋದು. ಆ ಮಗುಗೂ ನಿಮಗೂ ಏನ್ರಿ ಸಂಬಂಧ? ನಾನು ಅದರ ತಂದೆ. ತಂದೆ? ತಂದೆ ಅನ್ನೋ ಮಾತಿಗೆ ಏನ್ ಅರ್ಥ ಅಂತ ಆದ್ರೆ ಗೊತ್ತಿದೆಯೇನು? ಪುಷ್ಪ, ಏನಾಗಿದೆ ಇವತ್ತು ನಿಮಗೆ? ನಿಮ್ ಕೂಗಾಟಕ್ಕೆ ಹಾರಾಟಕ್ಕೆ ಹೆದರೋದಿಕ್ಕೆ ನಾನು ನಿಮ್ ತಂದೆ ಅಲ್ಲ. ಏನಂತೆ? ನಿಜ ಹೇಳಿ, ಇಲ್ಲಿ ಎಷ್ಟು ಜನ ಇದು ಮುದುಕಿರ್ತಾನೆ ನಿಮ್ ತಂದೆ? ಯಾಕ್ರಿ ಹಾಗೆ ನಿಂತ್ಕೊಂಡ್ಬಿಟ್ರಿ? ಅಪ್ಪನ ಅಪ್ಪ ಅಂತ ಕರೆಯಕ್ಕೆ ಮನ್ಸು ಬರ್ತಿಲ್ವೇನು? ಜನ್ಮ ಕೊಟ್ಟವನ್ನ ತಂದೆ ಅಂತ ಕರೆಯೋದು ಅವಮಾನವಾಗಿದೆಯೇನು? ಅದು ಕಾರಣ ಇದೆ ಪುಷ್ಪ, ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇಷ್ಟು ದಿನ ಅರ್ಥ ಆಗ್ತಿರ್ಲಿಲ್ಲ, ಈಗ ನಿಮ್ ಯೋಗ್ಯತೆ ಚೆನ್ನಾಗಿ ಅರ್ಥ ಆಗಿದೆ. ಹೇಳಿ, ಆ ಮುದುಕರು ತಾನೆ ನಿಮ್ ತಂದೆ? ಅವ್ರತಾನೆ ಶಾಲೆ ಅಪ್ಪಣ್ಣ. ಮಾತಾಡ್ರಿ. ನೀವು ನಿಜ ಹೇಳ್ದಿದ್ರೆ ನಮಗೊಂದೇ ನಾನೆ. ಹೌದು ಪುಷ್ಪ, ಹೌದು. ಈ ವಿಷಯನ ಅವತ್ತೇ ನನಗೆ ಯಾಕೆ ಹೇಳಲಿಲ್ಲ? ನೀನ್ ಅಸಹ್ಯ ಪಟ್ಕೋತೀಯ ಅಂತ. ಏನಂದ್ರೆ, ನೀವು ನಿಮಗ್ ಜನ್ಮ ಕೊಟ್ಟವ್ರನ್ನ ತಂದೆ ಅಂದ್ರೆ ನಾನ್ ಅಸಹ್ಯ ಪಡ್ತೀನ. ಪುಷ್ಪ, ಅವನಿದ್ದ ಸ್ಥಿತಿ ನಿನಗೆ ಗೊತ್ತು. ಹಳ್ಳಿಯಲ್ಲಿ ಶಹನಾಯಿ ಬಾರಿಸ್ಕೊಂಡು ಹೊಟ್ಟೆ ಹೊರ್ಕೊಳ್ಳೊಬ್ಬ ಅನಾಗರಿಕ ಕೊರವನ್ನ ನಮ್ಮ ತಂದೆ ಅಂತ ಹೇಳ್ಕೊಳಕ್ ಸಂಕೋಚ ಪಟ್ಟೆ. ಸ್ವಂತ ಮಗ ಆಳು ಅಂದಾಗ್ಲೇ ಕೆನ್ನೆ ಹೊಡೆದು ಬುದ್ಧಿ ಕಲಿಸ್ದೆ ನಿಮ್ ಮಾನ ಬೀದಿ ಪಾಲಾಗ್ಬಾರ್ದು ಅಂತ ನೀವ್ ಬಂದಿದ್ನಲ್ಲ ಅನಿಸ್ಕೊಂಡು ಮೂಗ್ ಬಸನಾಗಿ ಮನೇಲಿ ಬಿದ್ದಿದ್ರಲ್ಲ, ಅವರ ಅನಾಗರಿಕರು. ಏನ್ರಿ ಕೊರವರು ಅಂದ್ರಲ್ಲ, ಅವ್ರೇನ್ ಮನುಷ್ಯ ಅಲ್ವೇನ್ರಿ? ನಾಲ್ಕು ಅಕ್ಷರ ಓದಿ ಸೂಟು ಬೂಟು ಹಾಕೊಂಡ ತಕ್ಷಣ ನಿಮ್ ಬುಟ್ಟೆ ಬದಲಾಯಿಸಿ ಹೋಗುತ್ತೇನು. ಸಾರಿ ಪುಷ್ಪ, ಸಾರಿ. ನಾನು ಕೊರವರು ಅಂತ ಗೊತ್ತಾದ್ರೆ ನೀನೆಲ್ಲಿ ಅಸಹ್ಯ ಪಟ್ಕೊಂಡು ದೂರ ಆಗ್ಬಿಡ್ತೀಯೋ ಅಂತ ಹೀಗ್ ಮಾಡಿದೆ. ಸಾಕು ಸುಮ್ನೆ ರೀ, ನೀವು ಮಾಡಿರೋ ದ್ರೋಹಕ್ಕೆಲ್ಲ ನನ್ ಕಾರಣ ಮಾಡ್ಬೇಡಿ. ಜಾತಿನೇ ಮುಖ್ಯವಾಗಿದ್ದಿದ್ರೆ ನಿಮ್ಮನ್ ಪೀಸಕ್ ಮುಂಚೆ ನಿಮ್ ಹುಟ್ಟೆ ಯಾವ್ದನ್ ಕೇಳ್ತಿದ್ದೆ. ದೇವ್ರ ಅಣೆಗೂ ಹೇಳ್ತಿದ್ದೀನಿ, ಒಬ್ಬ ಕೊರವರು ಅವ್ರನ್ನ ಮದುವೆ ಮಾಡ್ಕೊಂಡಲ್ಲ ಅಂತ ಖಂಡಿತ ಸಂಕಟ ಪಡ್ತಾ ಇಲ್ಲ. ಅಪ್ಪನ ಅಪ್ಪ ಅನ್ನಕ್ಕೂ ಇಷ್ಟ ಇಲ್ದ ಒಂದು ಮೃಗದ ಕೈ ಹಿಡಿದ್ನಲ್ಲ ಅಂತ ತಲೆ ತಗ್ಗಿಸ್ತಿದ್ದೀನಿ ಕಂಡ್ರೆ, ತಲೆ ತಗ್ಗಿಸ್ತಿದ್ದೀನಿ. ಇಲ್ಲಿ ನೋಡ್ ಪಾಪು, ಒಂದ್ಸತಿ ಮಾತಾಡ ಪಾಪು. ಪಾಪು ಬನ್ನಿ ಡಾಕ್ಟರ್. ಎಚ್ಚರಾದಾಗೆಲ್ಲ ಹೀಗೆ ತಾತ ಪಿಪಿ ಅಂತ ಕಲ್ವರ್ಸ್ಕೊತಾನೆ, ಮತ್ತೆ ಜ್ಞಾನ ಹೊಟ್ಟೋಗುತ್ತೆ. ಮಿಸ್ಟರ್ ರಾವ್, ನಿರಾಸೆಯಿಂದ ಮಗು ಮನಸ್ಸು ದೊಡ್ಡ ಶಾಕ್ ಆಗಿದೆ. ಮೊದ್ಲ ತಾತ ಯಾರೋ ಅವರನ್ನು ಕರೆಸಿ ಇಲ್ಲದೆ ಹೋದ್ರೆ ಮಗು ಜೀವಕ್ಕೆ ಅಪಾಯ. ಪುಷ್ಪ, ಎಲ್ಲಿ ಹೋಗ್ತಾ ಇದ್ಯಾ? ನಿಮಗೆ ನಿಮ್ ತಂದೆ ಬೇಡದಿರಬಹುದು, ನನಗ್ ನನ್ ಮಗು ಬೇಕು, ನಮ್ಮ ಮಾವ ಬೇಕ್ರಿ. ನಿನಗೆ ಮಗನಾಗಿ ಹುಟ್ಟಿ ಮನುಷ್ಯತ್ವನೇ ಕಳ್ಕೊಂಡು
ಮುರುಗದ ಹಾಗೆ ವರ್ತಿಸಿದ ಈ ನಾಚಿಕೆಟ್ಟ ಮಗನ ಮುಖ ನೋಡೋಕ್ಕೂ ಅಸಹ್ಯವಾಗಿದೆ ಅಲ್ವೇನಪ್ಪ? ಯಾಕಪ್ಪ ಯಾಕಪ್ಪ ನನ್ನ ಇಷ್ಟು ಓದುತ್ತೆ? ನೀನು ಅಷ್ಟು ಆಸೆಯಿಂದ ಓದಿಸಿದ್ದಕ್ಕೆ ನೋಡಿದ್ಯಾ ಹೇಗಿದೆ ನಾನು ಕೊಟ್ಟ ಪ್ರತಿಫಲ? ನನ್ನ ಮಗು, ನನ್ನ ಪಾಪು ನೀನ್ ಎಂಥವನು, ನಿನ್ನ ಮನಸ್ಸು ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ತು. ನಾನಾದ್ರ ಅಪ್ಪ ಏನು ಪ್ರಯೋಜನ? ಬೇಡಪ್ಪ ಬೇಡ, ನಿನ್ನನ್ನು ಕ್ಷಮಿಸ್ಬೇಡ, ಈ ಪಾಪಿಗೆ ಒಳ್ಳೇದನ್ನ ಕೋರ್ಬೇಡ. ಇವತ್ತು ನಿನ್ನ ಪಾಪು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ತಾ ಇದೆ, ಅದನ್ನು ಮಾತ್ರ ಬದುಕಿಸ್ಕೊಡಪ್ಪ, ಅದನ್ನು ಮಾತ್ರ ಬದುಕಿಸ್ಕೊಡು. ಬಂದಿದ್ದೀನಿ ನೋಡಪ್ಪ. ಪಾಪು ಪಾಪು, ನಾ ಬದುಕಿದ್ದೀನಪ್ಪ, ಇನ್ನೂ ಜೀವಂತವಾಗಿದ್ದೀನಪ್ಪ. ಮಾತಾಡಪ್ಪ, ಒಂದು ಸಲ ಕಣ್ಣು ಬಿಟ್ಟು ನನ್ನನ್ನು ನೋಡಪ್ಪ ಪಾಪು. ಯಾಕಪ್ಪ ಯಾಕೆ ಪಾಪು, ನನ್ನ ನೋಡೋದಕ್ಕೆ ನಿನಗೆ ಇಷ್ಟ ಇಲ್ಲವಾ? ಈ ಕೆಟ್ಟ ಮುದುಕ ಮನೆ ಬಿಟ್ಟು ಬರುವಾಗ ನಿನಗೊಂದು ಮಾತು ತಿಳಿಸ್ದೆ ಓಡಿ ಬಂದು ಬಿಟ್ಟಲ್ಲ ಅಂತ ಕೋಪ ಪಡ್ಕೊಂಡಿದ್ದೀಯಪ್ಪ. ಪಾಪು, ನನ್ನ ಬಸಂತಿ ನನ್ನ ಬಿಟ್ಟು ಹೋದ್ಮೇಲೆ ನಾನು ಅವಳ ಹಿಂದೆ ಹೋಗ್ಬೇಕು ಅಂತ ಮಾಡ್ಕೊಂಡಿದ್ದೆ. ಆದ್ರೆ ಮಗನ ವ್ಯಾಮ, ನಾನು ಹೋಗೋದಕ್ಕೆ ಬಿಡ್ಲಿಲ್ಲ. ಯಾವ ಮಗನಿಗೋಸ್ಕರ ಉಸಿರನ್ನ ಬಿಗಿ ಹಿಡ್ಕೊಂಡು ಬದುಕಿದ್ನು ಆ ಮಗನೇ ಆಡು ಅಂತ ಹೇಳಿ ಅವಮಾನ ಮಾಡಿದ ಮೇಲೆ ಇನ್ನು ನಾನು ಬದುಕಿರಬಾರದು ಅಂತ ತೀರ್ಮಾನ ಮಾಡಿಕೊಂಡೆ. ನಿನ್ನ ಮೇಲಿನ ವ್ಯಾಮೋಹ ನಾನು ಸಾಯೋದಕ್ಕೆ ಅವಕಾಶ ಕೊಡಲಿಲ್ಲ. ಇನ್ನು ನಿನ್ನಿಂದನೂ ದೂರ ಆಗ್ಬಿಟ್ಟ ಮೇಲೆ ಇನ್ಯಾವ ವ್ಯಾಮೋಹ ತಾನೇ ಬಂದು ನಾನು ಕಟ್ಟಾಕೋದಕ್ಕೆ ಸಾಧ್ಯ? ಎರಡು ದಿವಸದಿಂದ ನನ್ನ ಜೀವ ಬಸಂತಿ ನನ್ನ ಕರ್ಕೋ ಅಂತ ಕೂಗ್ತಾ ಇದೆ. ಯಾಕೆ ನನ್ನ ಬಸಂತಿ ಇನ್ನೂ ನನ್ನ ಮೇಲೆ ಕರುಣೆ ಬರಲಿಲ್ಲ ಅನ್ನೋದು ಈವಾಗ ಅರ್ಥವಾಯ್ತು. ಏ ಪಾಪು, ನಾನು ಹೋಗಿ ಸೇರ್ಕೋಬೇಕು ಅಂತ ಇರೋ ಜಾಗಕ್ಕೆ ನನಗಿಂತ ಮುಂಚೆ ನೀನೇ ಹೋಗಿ ಸೇರ್ಕೋಬೇಕು ಅಂತ ಮಾಡಿದ್ದೀಯ. ಇಲ್ಲ, ನಾನದಕ್ಕೆ ಅವಕಾಶ ಕೊಡೋದಿಲ್ಲ. ಪಾಪು, ನಾನು ನಿನ್ಬಿಡೋದಿಲ್ಲ. ತಾತಾ ಪಿಪಿ.
ಬಿಟ್ಬಿಟ್ಟಪ್ಪ.